subscribe to our channel and press the bell button for latest educational videos. Good morning everyone. Classic Education YouTube ge swagata. I am Ravalanath Patil. Atmiya spardarthigale. Nanu nimma munde iga ella spardhatmaka parikshegalalli baruva prabandhada bagge matadta hogtini. Prabandhagalu ಪ್ರಬಂಧ ಅಂದರೆ ಇಂಗ್ಲೀಷ್ನಲ್ಲಿ ಎಸ್ಸೆ ಅಂತಾರೆ. ಈ ಪ್ರಬಂಧ ಅಂದರೆ ಮೊಟ್ಟ ಮೊದಲಿಗೆ ಇದರ ಶಬ್ದಶಃ ಅರ್ಥ ತಿಳಿತಾ ಹೋಗೋಣ. ಪ್ರಬಂಧ ಅಂದರೆ ಒಂದು ವಿಷಯದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳುವುದರ ಜೊತೆಗೆ ಅಥವಾ ಅದರ ಜೊತೆಗೆ ಬರೆಯುವುದರ ಜೊತೆಗೆ ಅದರ ಪರಿಹಾರ ರೂಪವಾಗಿ ಹೇಗೆ ನಿಂತ್ಕೋತೀರಿ ಅನ್ನೋದಕ್ಕೆ ಪ್ರಬಂಧ ಅಂತ ಕರೀತಾರೆ. ಒಂದು ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಆಳವಾಗಿ ಜ್ಞಾನವನ್ನು ತಿಳಿದುಕೊಳ್ಳುವುದರ ಜೊತೆಗೆ ಅದರ ಪರಿಹಾರ ರೂಪವಾಗಿ ಹೇಗೆ ನಿಂತ್ಕೋತೀರಿ. ಉದಾಹರಣಾರ್ಥವಾಗಿ ಭ್ರಷ್ಟಾಚಾರ ನಡೀತಿರ್ತದೆ. ಭ್ರಷ್ಟಾಚಾರ ಆಲ್ಮೋಸ್ಟ್ ಆಲ್ ಎಲ್ಲ ದೇಶಗಳಲ್ಲೂ ಭ್ರಷ್ಟಾಚಾರ ಇರ್ತದೆ. ಆ ಭ್ರಷ್ಟಾಚಾರ ನಡೀತಿದ್ದರಿಂದ ಯಾ ಸ್ಪರ್ಧಾತ್ಮಕ ಪರೀಕ್ಷೆಯ ಒಬ್ಬ ಸ್ಪರ್ಧಾರ್ಥಿಯಾಗಿ ಹೇಗೆ ಒಬ್ಬ ಆಕಾಂಕ್ಷಿಯಾಗಿ ಅದರ ವಿರುದ್ಧವಾಗಿ ನಿಲ್ಲುವುದು ಅನ್ನೋದನ್ನು ಪ್ರಬಂಧದಲ್ಲಿ ನಿಮಗೆ ಸವಿಸ್ತಾರವಾಗಿ ಅಲ್ಲಿ ನಿಮಗೆ ಇವ್ಯಾಲ್ಯೂಟರು ಚೆಕ್ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಭ್ರಷ್ಟಾಚಾರ ಅಲ್ಲಿ ನೀವು ಉಪಸಂಹಾರದಲ್ಲಿ ಲಾಸ್ಟ್ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಭ್ರಷ್ಟಾಚಾರ ಮಾಡುವವರನ್ನು ಅತ್ಯುಗ್ರವಾಗಿ ಶಿಕ್ಷೆಗೊಳಪಡಿಸಬೇಕು. ಆ ಶಿಕ್ಷೆಯು ಬೇರೆಯವರಿಗೆ ಪೂರಕವಾಗುವಂತಿರಬೇಕು. ಆ ಶಿಕ್ಷೆ ಹೇಗಿರಬೇಕಂತಂದರೆ ಬೆಬಲೋನಿಯ ರಾಜ ಹಮ್ಮುರಬಿ ಹೇಳುವ ಹಾಗೆ ಟಿಟ್ ಪರ್ ಟ್ಯಾಟ್, ಆ್ಯನ್ ಐ ಪರ್ ಆ್ಯನ್ ಐ, ಅ ಟೂತ್ ಪರ್ ಟೂತ್, ಕಣ್ಣಿಗೆ ಕಲ್ಲು ಹಲ್ಲಿಗೆ ಹಲ್ಲು ಮುಯಿಗೆ ಮುಯಿ ಎಂಬಂತೆ ಆ ಅತ್ಯುಗ್ರವಾಗಿ ಶಿಕ್ಷೆಯೇ ಆ ಅಪರಾಧಿಗೆ ನೋಬೆಲ್ ಪ್ರಶಸ್ತಿಯಾಗಿರುತ್ತದೆ ಎಂದು ಬರೆದಾಗ ಮಾತ್ರ ಇವ್ಯಾಲ್ಯುಯೇಟರ್ಸು ಹೌದು ಈ ಸ್ಪರ್ಧಾರ್ಥಿಯು ಒಬ್ಬ ಅರ್ಹ ಆಫೀಸರ್ ಆಗಲು ಅರ್ಹ ಅಧಿಕಾರಿಯಾಗಲು ಸಾಧ್ಯವಾಗುವನು ಅಂತ ತಿಳ್ಕೊಂಡು ನಿಮಗೆ ಮಾರ್ಕ್ಸ್ಗಳನ್ನು ಕೊಡಲಾಗ್ತದೆ. ಹೀಗಾಗಿ ಒಂದು ವಿಷಯದ ಬಗ್ಗೆ ಆಳವಾಗಿ ನೀವು ಅಧ್ಯಯನ ಮಾಡ್ತಾ ಹೋದಾಗ ಅದರ ಪರಿಹಾರ ರೂಪವಾಗಿ ನಿಂತ್ಕೋಬೇಕು. ಪ್ರಬಂಧಗಳನ್ನು PSI ಮತ್ತು RSIಗಳಲ್ಲಿ RSI ಎಕ್ಸಾಮ್ಗಳಲ್ಲಿ PSI ಅಂದರೆ ಸಿವಿಲ್ನಲ್ಲಿ 20 ಅಂಕಗಳಿಗೆ ಪ್ರಬಂಧಗಳನ್ನು ಕೇಳಿರುತ್ತಾರೆ. 20 ಅಂಕಗಳು. ಆಮೇಲೆ ವೈರ್ಲೆಸ್ ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, KSRP ಸಬ್ ಇನ್ಸ್ಪೆಕ್ಟರ್ಗಳಿಗೆ ಇಲ್ಲಿ ವೈರ್ಲೆಸ್ಗೆ ಪರ್ಟಿಕ್ಯುಲರ್ಲಿ ಇಲ್ಲಿ 20 ಅಂಕಗಳು, ಇಲ್ಲಿ 30 ಅಂಕಗಳು ಮತ್ತು ಇಲ್ಲಿ 30 ಅಂಕಗಳನ್ನು ಕೇಳಿರ್ತಾರೆ. ಹಾಗೆಯೇ KAS ಮತ್ತು UPSCಯಲ್ಲಿ ಎರಡು ಎಸ್ಸೆಗಳನ್ನು ಕೇಳಿರ್ತಾರೆ. ಒಟ್ಟು 250 ಅಂಕಗಳನ್ನು ಕೂಡಿರುತ್ತದೆ. ಈ 250 ಅಂಕಗಳು ಇದರಲ್ಲಿ ಎಸ್ಸೆ ಒಂದು 125 ಮಾರ್ಕ್ಸ್ಗಳಿಗಿರ್ತದೆ. 125 ಮಾರ್ಕ್ಸ್ಗಳು. ಹಾಗೆಯೇ ಎಸ್ಸೆ ಎರಡು 125 ಮಾರ್ಕ್ಸ್ಗಳು. ಒಟ್ಟು ಅಂಕಗಳು 250 ಅಂಕಗಳನ್ನು ಕೇಳಲಾಗ್ತದೆ. ಈ ಎಸ್ಸೆಗಳು ಈ PSI ಸಿವಿಲ್, RSI, ವೈರ್ಲೆಸ್ ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, KSRP ಸಬ್ ಇನ್ಸ್ಪೆಕ್ಟರ್, KAS ಮತ್ತು UPSCಗಳಲ್ಲಿ ಎಸ್ಸೆಗಳನ್ನು ಕೇಳಲಾಗ್ತದೆ. ಈ ಪ್ರಬಂಧಗಳು ಎಲ್ಲ ಎಕ್ಸಾಮ್ಗಳಲ್ಲೂ ಬಹು ಪ್ರಮುಖ ಪಾತ್ರ ವಹಿಸ್ತವೆ. ಎಲ್ಲ ಪ್ರಬಂಧಗಳು ಈ ಪ್ರಬಂಧಗಳು ಪ್ರಬಂಧ ಎಂದರೇನು? ಪ್ರಬಂಧ ಎಂದರೆ ಒಂದು ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೋದ್ರ ಜೊತೆಗೆ ಆಳವಾಗಿ ತಿಳಿದುಕೊಳ್ಳುವುದರ ಜೊತೆಗೆ ಅದರ ಪರಿಹಾರ ರೂಪವಾಗಿ ಹೇಗೆ ನಿಂತ್ಕೋತೀರಿ ಅನ್ನೋದಕ್ಕೆ ಪ್ರಬಂಧ ಅಂತಾರೆ. ಈ ಪ್ರಬಂಧಗಳನ್ನು ಮೂರು ಭಾಗಗಳಲ್ಲಿ ಕೇಳಲಾಗ್ತದೆ. ಯಾವ ಭಾಗಗಳು? ಮೂರು ವಿಭಾಗಗಳನ್ನು ಮಾಡಿರ್ತಾರೆ. ಪ್ರಬಂಧಗಳನ್ನು ಮೂರು ವಿಭಾಗಗಳಲ್ಲಿ ಮಾಡಲಾಗಿರ್ತಾರೆ. ಈ ಪ್ರಬಂಧ ಕೇಳೋದು ಒಂದು ಉದ್ದೇಶ ಏನಂತಂದರೆ, ರೂಲ್ಸ್ ಏನಿದೆ ಅಂತಂದರೆ, ಪ್ರಬಂಧ ಕೇಳುವಾಗ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಹಿಡಿದು ಹಿಂದಿನ 6 ತಿಂಗಳು ಅಥವಾ 10 ತಿಂಗಳು ಅಥವಾ ಒಂದು ವರ್ಷದ ಅವಧಿಯಲ್ಲಿ ನಡೆದ ಹೋದ ಹಾಗೆ ಆಗಿ ಹೋದಂಥ ಘಟನೆಗಳ ಆಧಾರದ ಮೇಲೆಯೇ ಪ್ರಬಂಧಗಳನ್ನು ಕೇಳಲಾಗುತ್ತದೆ. ಅಧಿಸೂಚನೆ ಹೊರಡಿಸದ ದಿನಾಂಕದಿಂದ ಹಿಡಿದು
ಆರು ತಿಂಗಳು ಅಥವಾ 10 ತಿಂಗಳು ಅಥವಾ 1 ವರ್ಷದಲ್ಲಿ ಆಗಿ ಹೋದ ಘಟನೆಗಳ ಆಧಾರದ ಮೇಲೇ ಪ್ರಬಂಧಗಳನ್ನು ಕೇಳಲಾಗ್ತದೆ. ಆ ಪ್ರಬಂಧಗಳನ್ನು ಯಾವುಗಳ ಆಧಾರ ಮೇಲೆ ಕೇಳ್ತಾ ಹೋಗ್ತಾರಂದರೆ ಅಂತಾರಾಷ್ಟ್ರೀಯ ವಿಷಯಗಳು ಅಂತ ತಗೋತಾರೆ. ಅಂತಾರಾಷ್ಟ್ರೀಯ ವಿಷಯಗಳು ನೋಡಿ, ಅಂತಾರಾಷ್ಟ್ರೀಯ ವಿಷಯಗಳ ಮೇಲೆ ಕ್ವೆಶನ್ಸ್ ಕೇಳ್ತಾ ಹೋಗ್ತಾರೆ. ಅಂತಾರಾಷ್ಟ್ರೀಯ ವಿಷಯಗಳು ಅಂದರೆ ಯಾವ್ಯಾವು, ಇವುಗಳ ಮೇಲೆ ಪ್ರಬಂಧಗಳನ್ನು ಮಾಡಲಾಗ್ತದೆ. ಹೇಗೆ ಅಂತಾರಾಷ್ಟ್ರೀಯ ವಿಷಯಗಳು? ಎಲ್ಲ ಆಲ್ಮೋಸ್ಟ್ ಆಲ್ ದೇಶಗಳಲ್ಲಿ ಭ್ರಷ್ಟಾಚಾರ ಇರ್ತದೆ. ಭ್ರಷ್ಟಾಚಾರ ಮೇಲೆ ಕ್ವೆಶನ್ಸ್ಗಳನ್ನು ಕೇಳಲಿಕ್ಕೆ ಹೋಗ್ತಾರೆ. ಇದು ಅಂತಾರಾಷ್ಟ್ರೀಯ ವಿಷಯ. ಭಯೋತ್ಪಾದನೆ, 80 ಅಧಿಕ ದೇಶಗಳು ಭಯೋತ್ಪಾದನೆ ಬಳಲ್ತಾ ಇದ್ದಾವೆ. ಈ ಭಯೋತ್ಪಾದನೆ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅಂದರೆ ಪ್ರಬಂಧ ಕೇಳ್ತಾರೆ. ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ, ವಿದೇಶಗಳಲ್ಲಿಯೂ ಕೂಡ, ಈ ಫಾರಿನ್ ಕಂಟ್ರಿಗಳಲ್ಲಿ, ಡೆವಲಪ್ಡ್ ಕಂಟ್ರಿ ಅಂತ ನಾವೇನಾದ್ರು ಹೇಳ್ತೇವೋ, ಅಲ್ಲಿಯೂ ಕೂಡ ಮಹಿಳಾ ಸಬಲೀಕರಣ ಸಾಧ್ಯವಾಗಿಲ್ಲ. ಹೀಗಾಗಿ ಅಲ್ಲಿ ವುಮನ್ ಎಂಪವರ್ಮೆಂಟ್ ಕ್ವೆಶನ್ ಆಗಿ ಎಲ್ಲ ಕಡೆಯೂ ವುಮನ್ ಎಂಪವರ್ಮೆಂಟ್ ಕ್ವೆಶನ್ ಆಗಿದೆ. ಅದಕ್ಕಾಗಿ ಮಹಿಳಾ ಸಬಲೀಕರಣ ಮೇಲೆ ಕ್ವೆಶನ್ಸ್ ಇರ್ತದೆ. ಮಹಿಳಾ ಸಬಲೀಕರಣವನ್ನು ಅವರು ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಈ ಕ್ವೆಶನನ್ನು ಕೇಳ್ತಾ ಹೋಗ್ತಾರೆ, ಮಹಿಳಾ ಸಬಲೀಕರಣ. ಹಾಗೆ ಎಲ್ಲ ದೇಶಗಳಲ್ಲಿ ಹವಾಮಾನ ವೈಪರೀತ್ಯಗಳು ಇರ್ತವೆ. ಸೊ ಹವಾಮಾನ ವೈಪರೀತ್ಯಗಳ ಮೇಲೆ ಒಂದು ಕ್ವೆಶನ್ ಇರ್ತದೆ, ಹವಾಮಾನ ವೈಪರೀತ್ಯಗಳು ಹವಾಮಾನ ವೈಪರೀತ್ಯಗಳು ಇದಕ್ಕೆ ಸಂಬಂಧಪಟ್ಟದ್ದೇ. ಜಾಗತಿಕ ತಾಪಮಾನ ಕೊರೋನಾ ವೈರಸ್ ಬರೋದು ಈ ಹವಾಮಾನ ವೈಪರೀತ್ಯಗಳಲ್ಲಿ. ಹಾಗೆಯೇ ಬಲಿಷ್ಠ ದೇಶಗಳು, 10 ರಿಂದ 12 ಬಲಿಷ್ಠ ದೇಶಗಳು ಭಾರತವನ್ನು ಒಳಗೊಂಡು ಬಾಹ್ಯಾಕಾಶ ಮತ್ತು ಚಂದ್ರಯಾನದಲ್ಲಿ, ಚಂದ್ರಗ್ರಹದಲ್ಲಿ ವಾಸ ಮಾಡಲು ಪ್ರಯತ್ನ ಮಾಡ್ತಿರ್ತವೆ. ಹೀಗಾಗಿ ಬಾಹ್ಯಾಕಾಶ ಮತ್ತು ತಂತ್ರಜ್ಞಾನ ಮೇಲೆ ಪ್ರಬಂಧಗಳನ್ನು ಕೇಳಲಾಗ್ತಾ ಇದೆ. ಬಾಹ್ಯಾಕಾಶ ಮತ್ತು ತಂತ್ರಜ್ಞಾನಗಳ ಮೇಲೆ ಪ್ರಬಂಧಗಳನ್ನು ಕೇಳಲಾಗ್ತದೆ. ಇವಿಷ್ಟು ವಿಷಯಗಳ ಮೇಲೆ, ಅಂತಾರಾಷ್ಟ್ರೀಯ ವಿಷಯಗಳ ಮೇಲೆ ಪ್ರಬಂಧಗಳನ್ನು ಕಾನ್ಸಂಟ್ರೇಷನ್ ಮಾಡಿರ್ತಾರೆ. ಇವು ಅಂತಾರಾಷ್ಟ್ರೀಯ ವಿಷಯಗಳು. ಇದೇ ವಿಷಯಗಳನ್ನು ಏನು ಮಾಡ್ತಾ ಹೋಗ್ತಾರಂತಂದರೆ, ಇದೇ ವಿಷಯಗಳನ್ನು ದೇಶಕ್ಕೆ ಅದನ್ನು ಕನೆಕ್ಷನ್ ಕೊಡ್ತಾ ಹೋಗ್ತಾರೆ. ದೇಶದ ವಿಷಯಗಳು ಅಂದರೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ವಿಷಯಗಳು, ರಾಷ್ಟ್ರದ ವಿಷಯಗಳನ್ನು ಕೇಳ್ತಾ ಹೋಗ್ತಾರೆ. ಹೇಗೆ ನೋಡಿ, ರಾಷ್ಟ್ರೀಯ ವಿಷಯಗಳು ಹೇಗೆ ರಾಷ್ಟ್ರೀಯ ವಿಷಯಗಳನ್ನು ಕೇಳ್ತಾ ಹೋಗ್ತಾರೆ ನೋಡಿ. ಇವು ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ವಿಷಯಗಳನ್ನು ಕಾನ್ಸಂಟ್ರೇಷನ್ ಮಾಡ್ತಾರೆ. ಹಾಗೆಯೇ ಇದನ್ನೇ ಇಲ್ಲಿ ಲಿಂಕ್ ಕೊಡ್ತಾ ಹೋಗ್ತಾನೆ, ಅಂತಾರಾಷ್ಟ್ರೀಯ ವಿಷಯಗಳನ್ನು ರಾಷ್ಟ್ರೀಯ ವಿಷಯಕ್ಕೆ ಲಿಂಕ್ ಕೊಡ್ತಾ ಹೋಗ್ತಾನೆ. ಹೇಗೆ ನೋಡಿ, ಭ್ರಷ್ಟಾಚಾರ, ಇಲ್ಲಿ ಭ್ರಷ್ಟಾಚಾರ ಇದೆ, ಇಲ್ಲಿ ಏನು ಸ್ಟಾರ್ಟ್ ಮಾಡ್ತಾ ನೋಡಿ, ಭ್ರಷ್ಟಾಚಾರದಿಂದ ದೇಶದ ಅಭಿವೃದ್ಧಿಯು ಸಾಧ್ಯವೇ ಚರ್ಚಿಸಿ ನೋಡಿ. ಲಿಂಕ್ ಹೆಂಗೆ ಕೊಡ್ತಾ ಹೋಗ್ತಾ ನೋಡಿ, ಭ್ರಷ್ಟಾಚಾರದಿಂದ ದೇಶದ ಅಭಿವೃದ್ಧಿಯು ಸಾಧ್ಯವೇ ಚರ್ಚಿಸಿ. ಭಯೋತ್ಪಾದನೆ ನೋಡಿ, ರಾಷ್ಟ್ರೀಯ ವಿಷಯಗಳನ್ನೇ, ಈ ಅಂತಾರಾಷ್ಟ್ರೀಯ ವಿಷಯಗಳನ್ನು ರಾಷ್ಟ್ರೀಯ ವಿಷಯಗಳಿಗೆ ಕನ್ವರ್ಟ್ ಮಾಡಿಕೊಂಡು ಆಯಾ ಸ್ಥಳೀಯ ವಿಷಯಗಳಿಗೊಂಡು ಆ ರಾಜ್ಯ ಆ ದೇಶಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಆಧಾರದ ಮೇಲೆ ವಿಷಯಗಳನ್ನು ಕೇಳ್ತಾ ಹೋಗ್ತಾರೆ. ಭಯೋತ್ಪಾದನೆಯು ದೇಶದ ಅಭಿವೃದ್ಧಿಗೆ ಕಂಟಕವೇ, ಚರ್ಚಿಸಿ. ಸಂವಿಧಾನದ ಭಯೋತ್ಪಾದನೆ ಸಂಬಂಧಪಟ್ಟಿದ್ದು, ಸಂವಿಧಾನದ 370ನೇ ವಿಧಿ ರದ್ದತಿಯು ಭಾರತದಲ್ಲಿ ಭಯೋತ್ಪಾದನೆ ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ, ವಿಮರ್ಶಿ. ಅಥವಾ ಸಂವಿಧಾನದ 370ನೇ ವಿಧಿ ಮತ್ತು 35ನೇ ಎ ವಿಧಿಗಳು ಭಾರತದಲ್ಲಿ ಭಯೋತ್ಪಾದನೆಯನ್ನು ತಡೆಯುತ್ತವೆ, ಸಮರ್ಥಿಸಿ. ಅಥವಾ ಭಾರತದಲ್ಲಿ ಭಯೋತ್ಪಾದನೆ ಕಾಶ್ಮೀರ ಸಮಸ್ಯೆ, ಚರ್ಚಿಸಿ. ಹೀಗೆ ಭಯೋತ್ಪಾದನೆ ಆಧಾರದ ಮೇಲೆ ರಾಷ್ಟ್ರಕ್ಕೆ ಲಿಂಕ್ ಕೊಡ್ತಾ ಹೋಗ್ತಾನೆ. ರಾಷ್ಟ್ರೀಯ ವಿಷಯಗಳು, ಸಂವಿಧಾನದ 370ನೇ ವಿಧಿ ರದ್ದತಿ. ಈ ರದ್ದತಿಯು ಭಾರತದಲ್ಲಿ ಭಯೋತ್ಪಾದನೆಯನ್ನು ಕಡಿಮೆ ಮಾಡಿದೆಯೇ, ಸಮರ್ಥಿಸಿ. ರಾಷ್ಟ್ರಕ್ಕೆ ಲಿಂಕ್ ಕೊಡ್ತಾ ಹೋಗ್ತಾನೆ. ಹಾಗೆಯೇ ಮಹಿಳಾ ಸಬಲೀಕರಣ, ಎಲ್ಲ ದೇಶಗಳಲ್ಲೂ ಮಹಿಳಾ ಸಬಲೀಕರಣ ಕ್ವೆಶನ್ ಆಗಿದೆ. ಮಹಿಳಾ ಸಬಲೀಕರಣ ಅಥವಾ ಸ್ತ್ರೀ ಸಬಲೀಕರಣ, ಇಲ್ಲಿ ನಮ್ಮ ದೇಶಕ್ಕೆ ಮಹಿಳಾ ಸಬಲೀಕರಣ ಅಥವಾ ಸ್ತ್ರೀ ಸಬಲೀಕರಣ ಹೇಗೆ ಲಿಂಕ್ ಕೊಡ್ತಾ ಹೋಗ್ತಾ ನೋಡಿ. ತ್ರಿವಳಿ ತಲಾಖ್ ಮೀ ಟೂ ಅಭಿಯಾನ ಅಂದರೆ ಒಬ್ಬ ದೌರ್ಜನ್ಯಕ್ಕೊಳಪಟ್ಟ ಮಹಿಳೆಯು ದೌರ್ಜನ್ಯ ಮಾಡಿದಂಥ ಪುರುಷನ ವಿರುದ್ಧವಾಗಿ ಹೋರಾಡುವ ವೇದಿಕೆ ಮೀ ಟೂ ಅಭಿಯಾನ.
ಶಬರಿಮಲೆಯಲ್ಲಿ ಮತ್ತೆ ಹೇಗೆ ನೋಡಿ, ಮಹಿಳಾ ಸಬಲೀಕರಣ ಹೆಂಗೆ ಕ್ವಶನ್ ಕೊಡ್ತಾನೆ, ಶಬರಿಮಲೆಯಲ್ಲಿ ಮಹಿಳೆಯರ ಪ್ರವೇಶ ನಿರಾಕರಣೆ ಸಮಂಜಸವೇ? ಶಬರಿಮಲೆಯಲ್ಲಿ ಮಹಿಳೆಯರ ಪ್ರವೇಶ ನಿರಾಕರಣೆ ಸಮಂಜಸವೇ ಅಂತ ಕೇಳ್ತಾ ಹೋಗ್ತಾನೆ. ಅದೇ ತರನಾಗಿ ಈಗ ಮೊನ್ನೆ ಆಗಸ್ಟ್ 2020 ಆದಂಥ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪು, ಅದು ಕಾಯ್ದೆ, ತಂದೆ ಮತ್ತು ಪಿತ್ರಾರ್ಜಿತ ಆಸ್ತಿಯಲ್ಲಿ, ತಂದೆ ಮತ್ತು ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಗಳಿಗೂ ಸಮಪಾಲು ಚರ್ಚಿಸಿ, ಹೇಗೆ ಮಹಿಳಾ ಸಬಲೀಕರಣಕ್ಕೆ ರಾಷ್ಟ್ರೀಯ ವಿಷಯಗಳಿಗೆ ಲಿಂಕ್ ಕೊಡ್ತಾ ಹೋಗ್ತಾನೆ. ಹೀಗಾಗಿ ಈ ರಾಷ್ಟ್ರೀಯ ವಿಷಯಗಳ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಹಾಗೆ ನೋಡಿ, ಹವಾಮಾನ ವೈಪರೀತ್ಯಗಳು ಮತ್ತು ಜಾಗತಿಕ ತಾಪಮಾನಕ್ಕೆ ಹೇಗೆ ಲಿಂಕ್ ಕೊಡ್ತಾ ಹೋಗ್ತಾ ನೋಡಿ. ಹವಾಮಾನ ವೈಪರೀತ್ಯಗಳಾಗಿದ್ದರಿಂದ ಅಂತರ್ರಾಜ್ಯ ನದಿ ವಿವಾದಗಳು ಉಂಟಾಗುತ್ತವೆ. ಈ ಅಂತಾರಾಜ್ಯ ನದಿ ವಿವಾದಗಳಿಂದ ನೀರು ಸರಿಯಾಗಿ ಸಿಗುವುದಿಲ್ಲ ರೈತರಿಗೆ. ಹೀಗಾಗಿ ರೈತರ ಆತ್ಮಹತ್ಯೆ ಮತ್ತು ಪರಿಹಾರ ನೋಡಿ ಲಿಂಕ್ ಹೆಂಗೆ ಹೋಗ್ತಾ ಇರ್ತದೆ ನೋಡಿ. ರೈತರ ಆತ್ಮಹತ್ಯೆ ಮತ್ತು ಪರಿಹಾರಗಳು ರೈತರ ಆತ್ಮಹತ್ಯೆಯನ್ನು ತಡೆಯಲು, ಮಧ್ಯವರ್ತಿಗಳನ್ನು ತಡೆಯಲು, ರೈತರಲ್ಲಿ ಆತ್ಮದಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಲು ಅದಕ್ಕೆ ಹೊಸ ಕಾಯ್ದೆ ಮತ್ತು ನೂತನ APMC ಕಾಯ್ದೆ, ನೂತನ ಕೃಷಿ ಉತ್ಪನ್ನ ಮಾರುಕಟ್ಟೆಗಳ ಕಾಯ್ದೆ ಅಥವಾ APMC ಕಾಯ್ದೆ, ನೂತನ ಕೃಷಿ ಉತ್ಪನ್ನ ಮಾರುಕಟ್ಟೆಗಳ ಕಾಯ್ದೆ, ನೂತನ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾಯ್ದೆ 2020 ಅಥವಾ ನೂತನ APMC ಕಾಯ್ದೆ 2020. ಹಾಗೆಯೇ ಬಾಹ್ಯಾಕಾಶ ಮತ್ತು ತಂತ್ರಜ್ಞಾನದ ಲಿಂಕ್ ಕೊಡ್ತಾ ಹೋಗ್ತಾನೆ ರಾಷ್ಟ್ರೀಯ ವಿಷಯಕ್ಕೆ. ಬಾಹ್ಯಾಕಾಶ ಮತ್ತು ತಂತ್ರಜ್ಞಾನ, ಚಂದ್ರಯಾನ 2, ಇಸ್ರೋದ ಸಾಧನೆಗಳು, ನಮ್ಮ ಜೀವನದಲ್ಲಿ ಸ್ಮಾರ್ಟ್ಫೋನ್ಗಳ ಪರಿಣಾಮ ಅಥವಾ ಪ್ರಭಾವ, ನಮ್ಮ ಜೀವನದಲ್ಲಿ ಸ್ಮಾರ್ಟ್ಫೋನ್ಗಳ ಪರಿಣಾಮ ಅಥವಾ ಪ್ರಭಾವ ಅಂತ ಬಾಹ್ಯಾಕಾಶ ಮತ್ತು ತಂತ್ರಜ್ಞಾನದಲ್ಲಿ ಕೇಳ್ತಾ ಹೋಗ್ತಾನೆ. ಇಲ್ಲಿ ಈ ನೂತನ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾಯ್ದೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು, ಆಮೇಲೆ ಅಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಮಾತನಾಡಲು ಹೊಸ ಹೊಸ ಯೋಜನೆಗಳನ್ನು ಹಾಕ್ತಾ ಹೋಗ್ತಾರೆ. ಅದೇ ಹೊಸ ಯೋಜನೆಯ ಒಂದು ಪ್ರತೀಕ ನೂತನ, ಅಂದರೆ ದೇಶದಲ್ಲಿ ಈಗಿದ್ದ ಈ ಶಿಕ್ಷಣ ಪದ್ಧತಿಯನ್ನು ಕೌಶಲ್ಯಯುತವಾಗಿ, ದೇಶದಲ್ಲಿ ಜನರು ಕೌಶಲ್ಯಯುತವಾಗಿ ಸಬಲರನ್ನಾಗಿ ಮಾಡಲು ನೂತನ ಶಿಕ್ಷಣ ಪದ್ಧತಿ ಅಂತ ಎಸ್ಸೆ ಕೇಳ್ತಾ ಹೋಗ್ತಾರೆ. ನೂತನ ಶಿಕ್ಷಣ ಪದ್ಧತಿಯು ಭಾರತದಲ್ಲಿ ಜನರನ್ನು, ಯುವಕರನ್ನು ಸಬಲರನ್ನಾಗಿ ಮಾಡಲು ಸಹಾಯವಾಗುತ್ತದೆಯೇ, ಯುವಕರನ್ನು ಕೌಶಲ್ಯಯುತವಾಗಿ ಮಾಡಲು ಸಹಾಯವಾಗುತ್ತದೆಯೇ ಅಂತ ಕೇಳ್ತಾ ಹೋಗ್ತಾನೆ ನೂತನ ಶಿಕ್ಷಣ ಪದ್ಧತಿ ಪ್ರಕಾರ. ಅದೇ ತೆರನಾಗಿ ರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ಭಾರತದ ಜನಸಂಖ್ಯೆಯು ಭಾರತಕ್ಕೆ ವರವೋ ಶಾಪವೋ. ಇಂಥ ವಿಷಯಗಳಲ್ಲಿ ನೀವು ವರವೋ ಶಾಪವೋ ಅಂತ ಕೇಳಿದಾಗ ಒಂದು ಸಣ್ಣದಾದಂಥ ವಿಚಾರ, ಭಾರತದ ಜನಸಂಖ್ಯೆಯು ಭಾರತಕ್ಕೆ ವರವೋ ಶಾಪವೋ ಅಂತ ಕೇಳಿದಾಗ ಶಾಪ ಅಂತ ಯಾವಾಗಲೂ ಬರೆಯಬಾರದು. ಶಾಪ ಅಂತಂದರೆ ನೀವಷ್ಟೇ ಆರಾಮಿರ್ತೀರಿ, ನಿಮ್ಮ ಹಿಂದಿನವರು ಯಾರೂ ಆರಾಮಿರೋದಿಲ್ಲ ಅಂತಲೇ ಅದರ ಅರ್ಥ ಕೊಡ್ತದೆ. ಶಾಪ ದೋಷ ಇರ್ಬೋದು, ಒಂದು ಎರಡು ಬರಿಬೋದು, ಬಟ್ ಹೋಲ್ ಎಸ್ಸೆ ನಿಮ್ಮದು ಏನಂತ ಬರಿಬೇಕಂತಂದರೆ ಆ ಎಲ್ಲ ಎಸ್ಸೆಗಳಲ್ಲಿ ವರವಂತನೇ ಬರಿಬೇಕು. ವಿಶ್ವಸಂಸ್ಥೆ ಹೇಳಿದ ಪ್ರಕಾರ ಒಂದು ದೇಶದ ಜನಸಂಖ್ಯೆಯು ಆ ದೇಶಕ್ಕೆ ಯಾವಾಗಲೂ ವರವೇ ಆಗಿರುತ್ತದೆ ವಿನಃ ಶಾಪವಾಗಲು ಸಾಧ್ಯವಾಗುವುದಿಲ್ಲ. ಫಾರ್ ಎಕ್ಸಾಂಪಲ್, ಪ್ರತಿಯೊಬ್ಬ ವ್ಯಕ್ತಿಯು ದೇಶದಲ್ಲಿ ದುಡಿತಾ ಹೋದಾಗ ಆತನ ತಲಾವರಮಾನ ಜಾಸ್ತಿ ಆಗ್ತಾ ಹೋಗ್ತದೆ, ತಲಾವರಮಾನದಿಂದ ರಾಷ್ಟ್ರೀಯ ವರಮಾನ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಆತನು ದೇಶವನ್ನು ಕಟ್ಟುವಲ್ಲಿ ಆತ ಏನು ಉಪಯೋಗ ಆಗ್ತಾ ಹೋಗ್ತಾನೆ, ದೇಶದಲ್ಲಿ ಕಟ್ಟುವಲ್ಲಿ ಅಥವಾ ಭಾಗಿಯಾಗ್ತಾನೆ. ಹೀಗಾಗಿ ಆ ದೇಶದ ಜನಸಂಖ್ಯೆಯು ಆ ದೇಶಕ್ಕೆ ವರವೇ ಆಗಿರುತ್ತದೆ ವಿನಃ ಶಾಪ ಎಂದೂ ಆಗಿರುವುದಿಲ್ಲ. ಹೀಗೆ ರಾಷ್ಟ್ರೀಯ ವಿಷಯಗಳನ್ನು ಕೇಳ್ತಾ ಲಿಂಕ್ ಕೊಡ್ತಾ ಹೋಗ್ತಾನೆ. ಹಾಗೆಯೇ ಅಂತಾರಾಷ್ಟ್ರೀಯ ವಿಷಯಗಳು ಮತ್ತು ರಾಷ್ಟ್ರೀಯ ವಿಷಯಗಳು, ನಂತರ ರಾಜ್ಯ ಅಥವಾ ಸ್ಥಳೀಯ ವಿಷಯಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಎಸ್ಸೆಗಳನ್ನು ಕೇಳಲಾಗ್ತದೆ. ರಾಜ್ಯ ಮತ್ತು ಸ್ಥಳೀಯ ವಿಷಯಗಳು ಯಾವುವು?
ರಾಜ್ಯ ಮತ್ತು ಸ್ಥಳೀಯ ವಿಷಯಗಳು. ನೋಡಿ, ರಾಜ್ಯ ಮತ್ತು ಸ್ಥಳೀಯ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು. ರಾಜ್ಯದ ವಿಷಯ ಅಂತಂದರೆ ಅಂತಾರಾಜ್ಯ, ರಾಜ್ಯಕ್ಕೆ ವಿಷಯ, ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಅಂತಂದರೆ ಪರ್ಟಿಕ್ಯುಲರ್ಲಿ ಈ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಅಥವಾ ಸ್ಥಳೀಯ ವಿಷಯಕ್ಕೆ ಸಂಬಂಧಪಟ್ಟದ್ದು. ಗಡಿ ಸಮಸ್ಯೆ ಇರ್ಬೋದು ಅಥವಾ ಮಹದಾಯಿ ನದಿ ವಿವಾದ ಇರ್ಬೋದು, ನಮ್ಮ ಬದಲಾಗುತ್ತಿರುವ ಸಮಾಜದಲ್ಲಿ ಕನ್ನಡದ ಸ್ಥಿತಿಗತಿ, ಹೀಗೆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು, ಸ್ಥಳೀಯ ಮಟ್ಟದ ವಿಚಾರಗಳನ್ನು ಕೇಳ್ತಾ ಹೋಗ್ತಾರೆ. ಗಡಿ ವಿವಾದಗಳು, ಮದಾಯಿ ವಿವಾದ, ಹೀಗೆ ರಾಜ್ಯ ಒಟ್ಟು ಪ್ರಬಂಧಗಳನ್ನು ಮೂರು ರೀತಿಯಲ್ಲಿ ಕೇಳ್ತಾ ಹೋಗ್ತಾರೆ. ಅಂತಾರಾಷ್ಟ್ರೀಯ ವಿಷಯಗಳು, ರಾಷ್ಟ್ರೀಯ ವಿಷಯಗಳು, ರಾಜ್ಯ ಮತ್ತು ಸ್ಥಳೀಯ ವಿಷಯಗಳು. ಯಾವುಗಳ ಆಧಾರ ಮೇಲೆ ಕೇಳ್ತಾರಂತಂದರೆ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಹಿಡಿದು ಹಿಂದಿನ 6-10 ತಿಂಗಳು ಅಥವಾ 1 ವರ್ಷದಲ್ಲಿ ಆಗಿ ಹೋದ ಘಟನೆಗಳ ಆಧಾರದ ಮೇಲೆ ಪ್ರಬಂಧಗಳನ್ನು ಕೇಳಲಾಗುತ್ತದೆ. ನೀವು ಡಿಯರ್ ಆಸ್ಪಿರೆಂಟ್ಸ್, ಪ್ರಿಯ ಸ್ಪರ್ಧಾರ್ಥಿಗಳೇ, ನೀವೇನಾದರೂ ಒಂದು 10 ವರ್ಷದ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡು ಒಂದು 20-30-40 ಕ್ವಶನ್ಗಳನ್ನು ಸರ್ವೆ ಅಥವಾ ಸಮೀಕ್ಷೆ ಮಾಡಿದಾಗ ಪ್ರಚಲಿತ ವಿಷಯಗಳ ಮೇಲೇ ಪ್ರಬಂಧಗಳನ್ನು ಕೇಳಲಿಕ್ಕೆ ಅದನ್ನು ಏನು ಕೇಳ್ತಾ ಹೋಗ್ತಾರೆ, ಪ್ರಚಲಿತ ವಿಷಯಗಳನ್ನು ಕೇಳ್ತಾ ಹೋಗ್ತಾರೆ. ನೀವು ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿ, ಇದೇ ರೂಲ್ಸ್ಗಳನ್ನು ಫಾಲೋ ಮಾಡ್ತಾರೆ. 6-10 ತಿಂಗಳು ಬಹಳ ಅಂದರೆ 1 ವರ್ಷದಲ್ಲಿ ಆಗಿ ಹೋದ ಘಟನೆಗಳ ಆಧಾರದ ಮೇಲೇ ನಿಮ್ಮ ಪ್ರಬಂಧಗಳನ್ನು ಕೇಳ್ತಾ ಹೋಗ್ತಾರೆ. ಹೀಗೆ ಒಂದು ಪ್ರಬಂಧಗಳು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ಸ್ಥಳೀಯ ರಾಜ್ಯ ವಿಷಯಗಳಿಗೆ ಸಂಬಂಧಪಟ್ಟಿರ್ತವೆ. ಇನ್ನು ಮುಂದೆ ನಾವು PSIಗೆ 20 ಮಾರ್ಚ್ಗೆ ಹೇಗೆ ಪ್ರಬಂಧ ಬರೀಬೇಕು, ಎಷ್ಟು ಪೇಜ್ ಬರೀಬೇಕು, ಯಾವ ಪೇಜ್ದಲ್ಲಿ ಯಾವ ಅಂಶಗಳನ್ನು ನಾವು ಅಳವಡಿಸಿಕೊಳ್ಬೇಕು ಅನ್ನೋದನ್ನು ಸವಿವರವಾಗಿ ಮಾತಾಡ್ತಾ ಹೋಗೋಣ. ಆಮೇಲೆ 30 ಮಾರ್ಚ್ಗೆ ಮಾತಾಡೋಣ, ಆಮೇಲೆ 125 ಮಾರ್ಚ್ಗೆ ಮಾತಾಡ್ತಾ ಹೋಗೋಣ. ಹಂತ ಹಂತವಾಗಿ ಮಾತಾಡ್ತಾ ಹೋಗೋಣ. ಸೊ PSIಗೆ 20 ಮಾರ್ಚ್ಗೆ ಎಷ್ಟು ಪೇಜ್ಗಳನ್ನು ಬರೀಬೇಕು, 600 ಪದಗಳಿಗೆ ಮೀರದಂತೆ ಬರೀಬೇಕು, ಯಾವ ಪೇಜ್ದಲ್ಲಿ ಏನೇನು ಅಂಶಗಳನ್ನು ನಾವು ಅಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಹಂತ ಹಂತವಾಗಿ ಮಾತಾಡ್ತಾ ಹೋಗೋಣ. ಈಗ ಒಂದು ವಿಷಯವನ್ನು ತೆಗೆದುಕೊಂಡು ನಾವು ಮಾತಾಡ್ತಾ ಹೋಗೋಣ. ಒಂದು ವಿಷಯ ಫಾರ್ ಎಕ್ಸಾಂಪಲ್ ನೋಡಿ, ಮೊಟ್ಟ ಮೊದಲು ನೀವು ನಿಮ್ಮ ಪ್ರಬಂಧವನ್ನು ಬಿಗಿನ್ ಮಾಡಬೇಕಾದ್ರೆ, ಪ್ರಾರಂಭ ಮಾಡಬೇಕಾದ್ರೆ ಮೊಟ್ಟ ಮೊದಲು ಇದೊಂದು ಪೇಜ್ ಅಂತ ತಿಳ್ಕೊಳ್ಳಿ. ಈ ಒಂದು ಫಸ್ಟ್ ಪೇಜ್ದಲ್ಲಿ, ಇದು ಫಸ್ಟ್ ಪೇಜ್, ಈ ಫಸ್ಟ್ ಪೇಜ್ದಲ್ಲಿ ನಿಮ್ಮ ಪ್ರಬಂಧವು ಮೊದಲು ಪ್ರಶ್ನೆ ನಂಬರನ್ನು ಹಾಕಿಕೊಳ್ಳಬೇಕು. ಪ್ರಶ್ನೆ ನಂಬರ್ ಬರೆದು ಪ್ರಶ್ನೆ 1, 4ನೇದ್ದು ಯಾವುದಾದ್ರೂ ನೀವಲ್ಲೇನು ವಿಚಾರ ಮಾಡಿದರೆ ಅದರ ಪ್ರಬಂಧದ ಹೆಸರನ್ನು ಮೊದಲು ಬರೀಬೇಕು. ಮೊದಲನೇ ಕೆಲಸ ಪ್ರಬಂಧದ ಹೆಸರು. ಫಾರ್ ಎಕ್ಸಾಂಪಲ್, ಒಂದು ಸ್ಮಾಲ್ ಮಹಿಳಾ ಸಬಲೀಕರಣನೇ ತೆಗೆದು ಹೊಂದ್ಕೊಂಡು ಮಾತಾಡ್ಕೊತಾ ಹೋಗೋಣ. ಮಹಿಳಾ ಸಬಲೀಕರಣ ಅಂತ ನಾವೇನಾದರೂ ಇಲ್ಲಿ ವಿಚಾರ ಮಾಡ್ತಾ ಹೋದರೆ ಇದನ್ನು ಪ್ರಬಂಧದ ಹೆಸರನ್ನು ಸರಿಯಾಗಿ, ಸ್ಪಷ್ಟವಾಗಿ, ದೊಡ್ಡದಾಗಿ ಬರೆಯಬೇಕು. ಇದು ಪ್ರಬಂಧದ ಹೆಸರು, ಮಹಿಳಾ ಸಬಲೀಕರಣ. ಯಾವಾಗಲೂ ನಿಮ್ಮ ಪ್ರಬಂಧವು, ಪ್ರಬಂಧದ ಹೆಸರು ಬರೆದಾದ ತಕ್ಷಣ ಯಾವಾಗಲೂ ನಿಮ್ಮ ಪ್ರಬಂಧವು ಹೇಗೆ ಸ್ಟಾರ್ಟ್ ಆಗಬೇಕಂತಂದರೆ, ನಿಮ್ಮ ಪ್ರಬಂಧವು ಹೇಗೆ ಪ್ರಾರಂಭ ಆಗಬೇಕಂತಂದರೆ, ಪ್ರಬಂಧವು ಪ್ರಪ್ರಥಮವಾಗಿ ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳಿಂದ ನೀವು ಪ್ರಬಂಧವನ್ನು ಶುರು ಮಾಡ್ಕೋಬೇಕು, ಪ್ರಾರಂಭ ಮಾಡ್ಕೋಬೇಕು. ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳು ಅಥವಾ ನಾಣ್ಣುಡಿ ಅಥವಾ ಗಾದೆ. ನಿಮ್ಮ ಪ್ರಬಂಧ ಯಾವಾಗಲೂ ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳಿಂದ ಪ್ರಾರಂಭವಾಗಬೇಕು. ಯಾಕೆ ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳಿಂದ ಪ್ರಬಂಧ ಪ್ರಾರಂಭವಾಗಬೇಕು? ಯಾಕೆ ಪ್ರಮುಖ ವ್ಯಕ್ತಿಗಳು ಸ್ಟೇಟ್ಮೆಂಟ್ಸ್, ನೀವೇನು ಇಂಗ್ಲೀಷ್ನಲ್ಲಿ ಕೋಟ್ಸ್ ಅಂತಿರೋ, ಕೊಟೇಷನ್ಸ್ ಅಥವಾ ಕೋಟ್ಸ್ ಅಂತಿರೋ, ಯಾಕೆ ಪ್ರಾರಂಭ ಆಗಬೇಕು? ಇದು ಬಹಳ ಮಹತ್ವದ್ದು. ಯಾಕೆ ಪ್ರಾರಂಭ ಆಗಬೇಕಂತಂದರೆ, ಯಾವುದೋ ದೇಶದಲ್ಲಿ ಯಾರೋ ಒಬ್ಬರು ಒಂದು ಸ್ಟೇಟ್ಮೆಂಟ್ ಹೇಳಿರ್ತಾರೆ, ಒಂದು ಹೇಳಿಕೆ ಹೇಳಿರ್ತಾರೆ, ಅದನ್ನು ಯಾರೋ ಫಾಲೋ ಮಾಡ್ತಾರೆ, ಯಾವುದೋ ದೇಶಗಳು ಉದ್ದಾರ ಆಗ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ 12ನೇ ಶತಮಾನದಲ್ಲಿ ಬಸವೇಶ್ವರರು ಹೇಳಿದರು, ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿದರು. ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಅಂತ ಹೇಳಿದರು. ಕಾಯಕವೇ ಕೈಲಾಸ ಅಂತನ್ನು ಇಮಿಡಿಯೇಟ್ಲಿ ಅದನ್ನು ಅರ್ಥ ಮಾಡಿಕೊಂಡು ತಕ್ಷಣದಲ್ಲಿ 12ನೇ ಶತಮಾನದಿಂದ
ಹದಿಮೂರನೇ ಶತಮಾನ, 14ನೇ ಶತಮಾನ, 15ನೇ ಶತಮಾನ, 16ನೇ ಶತಮಾನದಲ್ಲಿ ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್, ಜಪಾನ್ ದೇಶಗಳು ಫಾಲೋ ಮಾಡೋಕ್ಕೆ ಚಾಲು ಮಾಡಿಬಿಟ್ಟು. ಇಂಗ್ಲೆಂಡ್ ಕೇವಲ ಒಂದು ಇಂಗ್ಲೆಂಡ್ ದೇಶ, ಅತೀ ಸಣ್ಣ ದೇಶ ಇಂಗ್ಲೆಂಡ್ ದೇಶ, ವರ್ಕ್ ಈಸ್ ವರ್ಷಿಪ್ ಅಂತ ತಿಳ್ಕೊಂಡು ಕಾಯಕವಿ ಕೈಲಾಸದಿಂದ ಪ್ರಭಾವಿತರಾಗಿ, ಕರ್ನಾಟಕದಿಂದ ಪ್ರಭಾವಿತರಾಗಿ ವರ್ಕ್ ಈಸ್ ವರ್ಷಿಪ್ ಅಂದು 400 ವರ್ಷಗಳಲ್ಲಿ ಸತತ ಪರಿಶ್ರಮ, ಸತತ ಕಾರ್ಯದಿಂದ 54 ದೇಶಗಳನ್ನು ಆಳುವಂಥ ತಾಕತ್ತು ಆ ದೇಶ ಪಡೆಯಿತು. ಒಂದೇ ಒಂದು ಸೆಂಟೆನ್ಸ್, ಸ್ಮಾಲ್ ಸೆಂಟೆನ್ಸ್, ಕಾಯಕವಿ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ಸಣ್ಣ ದೇಶ 54 ದೇಶಗಳನ್ನು ಆಳುವಂಥ ಸಾಮರ್ಥ್ಯ ಪಡೆಯಿತು. 54 ದೇಶಗಳು ನಾವು ಕಾಮನ್ವೆಲ್ತ್ ನೇಷನ್ಸ್ ಅಂತ ಕರಿತೀವಿ. ಯಾವ ದೇಶಗಳು ಬ್ರಿಟಿಷ್ ಮಹಾರಾಣಿಯಿಂದ ಆಳಲ್ಪಟ್ಟಿದ್ದಾವೋ ಅವೆಲ್ಲವೂ ಕಾಮನ್ವೆಲ್ತ್ ನೇಷನ್ಸ್ಗಳು. ಭಾರತವನ್ನು ಒಳಗೊಂಡು ಭಾರತ ಕೇಂದ್ರ ಸ್ಥಾನವನ್ನು ಇಟ್ಟುಕೊಂಡು 54 ದೇಶಗಳನ್ನು ಆಳುವಂಥ ತಾಕತ್ತು ಆ ದೇಶ ಪಡೆಯಿತು. ಆ ದೇಶಕ್ಕೆ ಅಂದರೆ ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳು ಎಷ್ಟು ಇಂಪಾರ್ಟೆಂಟ್ ಆಗ್ತಾವೆ ನೋಡಿ. ಹೇಳಿ ಎದ್ದೇಳಿ, ಎಲ್ಲಿವರೆಗೆ ನಿಲ್ಲಬೇಡಿ, ಗುರಿ ಮುಟ್ಟುವರೆಗೆ ನಿಲ್ಲಬೇಡಿ. ನೋಡಿ, ಈ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟು ಎಷ್ಟೋ ಜನರನ್ನು ಪುಳುಕಿತರಾಗಿಸ್ತದೆ, ಅವರ ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ಒಂದೇ ಒಂದು ಸ್ಟೇಟ್ಮೆಂಟ್, ಯಾರೋ ಎಲ್ಲೋ ಹೇಳಿರ್ತಾರೆ, ಯಾರೋ ಅದನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಮಹಾವೀರಿಂದ ಸತ್ಯ ಅಹಿಂಸೆ ಮಹಾವೀರ್ ಅವರು ಹೇಳಿದ್ದು, ಅದನ್ನು ಗಾಂಧೀಜಿಯವರು ಅದನ್ನು ಫಾಲೋ ಮಾಡಿದರು. ಗ್ನೋ ಗಾಂಧಿ, ಗಾಂಧಿ ಆಫ್ ಅಮೇರಿಕಾ, ಗಾಂಧಿ ಆಫ್ ಸೌತ್ ಆಫ್ರಿಕಾ, ಸತ್ಯ ಮತ್ತು ಅಹಿಂಸೆ. ಕೌಟಿಲ್ಯವರು ಹೇಳ್ತಾರೆ, ಎಲ್ಲ ಕಾಲಗಳಲ್ಲಿಯೂ ಸರ್ವಕಾಲಗಳಲ್ಲಿಯೂ ಹಣವೇ ಶ್ರೇಷ್ಠವಾದುದು ಅಂತ ಹೇಳ್ತಾರೆ. ಅದನ್ನೇ ಗಾಂಧೀಜಿಯವರು ನೇರವಾಗಿ ಹೇಳೋದನ್ನು ಬಿಟ್ಟು ಎಲ್ಲ ಸ್ವಾತಂತ್ರ್ಯಗಳಲ್ಲಿ ಆರ್ಥಿಕ ಸ್ವಾತಂತ್ರ್ಯವೇ ಪ್ರಮುಖವಾದುದು ಅಂತ ಹೇಳಿದರು. ನಾವೇ ನೋಡಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಆಳಲ್ಪಡ್ತಕ್ಕಂಥ ಸರ್ಕಾರ ನಾವು ಯಾರನ್ನು ಫಾಲೋ ಮಾಡಿದ್ದೀವಿ ಅಂದರೆ ಅಬ್ರಹಾಂ ಲಿಂಕನ್ನನ್ನು ಫಾಲೋ ಮಾಡಿದೆವು. ಸಂವಿಧಾನ ರಚನಾಕಾರರು, ಸ್ವಾತಂತ್ರ್ಯ ಹೋರಾಟಗಾರರು ಅಬ್ರಹಾಂ ಲಿಂಕನ್ನನ್ನೇ ಫಾಲೋ ಮಾಡಿದರು. ಪ್ರಜಾಪ್ರಭುತ್ವ, ಪ್ರಜೆಗಳಿಗೆ ಅಧಿಕಾರ ಕೊಟ್ಟುಬಿಡಿ. ನೋಡಿ, ಯಾವುದೋ ಒಬ್ಬರು ದೇಶದಲ್ಲಿ ಯಾರೋ ಹೇಳಿರ್ತಾರೆ, ಯಾರೋ ಫಾಲೋ ಮಾಡ್ತಾರೆ, ಯಾರೋ ಉದ್ದಾರ ಆಗಿ ಹೋಗ್ತವ್ರಿ. ಹೀಗಾಗಿ ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಭ್ರಷ್ಟಾಚಾರ ಬಗ್ಗೆ ಒಬ್ಬ ಕೌಟಿಲ್ಯ ಒಂದು ಮಾತಾಡ್ತಾನೆ, ಭ್ರಷ್ಟಾಚಾರ ಎಷ್ಟು ಅಮೋಘವಾದದ್ದು ಅಂತಂದರೆ ಏನದು, ಅದ್ಭುತ, ಬಹಳ ಅದ್ಭುತ. ಎಷ್ಟು ಚಂದ ಹೇಳ್ತಾನೆ ನೋಡಿ ಭ್ರಷ್ಟಾಚಾರ ಬಗ್ಗೆ. ಬೆಣ್ಣೆಯನ್ನು ಒಂದು ಮಡಿಕೆಯಿಂದ ಮತ್ತೊಂದು ಮಡಿಕೆಗೆ ಸ್ಥಳಾಂತರಿಸುವಾಗ ಬೆಣ್ಣೆ ಕೈಗೆ ಅಂಟಿಕೊಳ್ಳುವುದು ಸಹಜ. ಅಂಟಿಕೊಂಡಂತಹ ಬೆಣ್ಣೆಯ ರುಚಿ ನೋಡುವುದು ಮಾನವನ ಸಹಜ ಗುಣ. ಆದರೆ ಆ ರುಚಿಗೆ ಮನಸೋತು ಪದೇ ಪದೇ ಮಡಕೆಗೆ ಕೈ ಹಾಕುವುದೇ ಭ್ರಷ್ಟಾಚಾರ. ಎಂಥ ಅದ್ಭುತ ಮಾತು ಚಾಣಕ್ಯ ಹೇಳಿದ್ದು, ಕೌಟಿಲ್ಯ ಹೇಳಿದ್ದು. ಹೀಗಾಗಿ ನಿಮ್ಮ ಪ್ರಬಂಧಗಳು ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳ ಮೂಲಕ, ನಾಣ್ಣುಡಿಗಳ ಮೂಲಕ ಸ್ಟಾರ್ಟ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್, ನೂತನ APMC ಕಾಯಿದೆ ಅಥವಾ ಡಿಸೆಂಬರ್ 23 ರೈತರ ದಿನವನ್ನು ಸಮರ್ಥಿಸಿ, ರೈತರ ಆತ್ಮಹತ್ಯೆ ಮತ್ತು ಪರಿಹಾರಗಳು. ನಿಮಗೆ ಗೊತ್ತಿದೆ, ಕೋಟಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ಕೋಟಿ ಕೋಟಿ ಇದ್ದರೂ ಹೊಟ್ಟೆಗೆ ತಿನ್ನುವುದು ಅನ್ನವನು ನಾಣ್ಣುಡಿ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಹೀಗಾಗಿ ನಿಮ್ಮ ಪ್ರಬಂಧವು ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳ ಮೂಲಕ ಸ್ಟಾರ್ಟ್ ಆಗಬೇಕು. ಆ ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳು ಈ ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿರಬೇಕು. ಫಾರ್ ಎಕ್ಸಾಂಪಲ್, ಮಹಿಳಾ ಸಬಲೀಕರಣ. ಏನು ಕೊಟೇಷನ್ ಕೊಡ್ತೀರಿ ಮಹಿಳಾ ಸಬಲೀಕರಣಕ್ಕೆ? ಇಲ್ಲಿ ಗುರುನಾನಕ್ ಹೇಳ್ತಾನೆ, ಆ ಕೊಟೇಷನ್ ನೋಡಿ, ಇಲ್ಲಿ ಗುರುನಾನಕ್ ಹೇಳ್ತಾನೆ ನೋಡಿ, ಸಿಖ್ ಧರ್ಮದ ಸ್ಥಾಪಕ ಗುರುನಾನಕ್ ಏನು ಹೇಳ್ತಾನೆ ಅಂತಂದರೆ, ರಾಜಮಹಾರಾಜರಿಗೂ, ವಿಜ್ಞಾನಿಗಳಿಗೂ, ವಿದ್ವಾಂಸರಿಗೂ, ಸಾಹಿತಿಗಳಿಗೂ, ತತ್ವಜ್ಞಾನಿಗಳಿಗೂ ಜನ್ಮ ಕೊಡಬಲ್ಲ ಮಹಿಳೆ ಹೇಗೆ ತಾನೇ ಪುರುಷನಿಗಿಂತ ದುರ್ಬಲಳು. ಗುರುನಾನಕ್, ಸಿಖ್ ಧರ್ಮದ ಸ್ಥಾಪಕ. ಸ್ವಾಮಿ ವಿವೇಕಾನಂದವರು ಹೇಳ್ತಾರೆ, ಮಹಿಳಾ ಕಲ್ಯಾಣವಾಗದ ಹೊರತು ಜಗತ್ತಿನ ಅಭಿವೃದ್ಧಿಯ ಕನಸು ಕಾಣುವುದು ಅಸ್ಪಷ್ಟ, ಅಸತ್ಯ, ಅಪೂರ್ಣ. ನೋಡಿ, ಮಹಿಳಾ ಕಲ್ಯಾಣವಾಗದ ಹೊರತು ಜಗತ್ತಿನ ಅಭಿವೃದ್ಧಿಯ ಕನಸು ಕಾಣುವುದು ಅಸ್ಪಷ್ಟ, ಅಸತ್ಯ, ಅಪೂರ್ಣ. ಯಾವುದಾದ್ರೂ ಒಂದು ಕೊಟೇಷನ್ ಇಲ್ಲಿ ಮೇನ್ ಆಗಿ ಬರೋದು, ನಂತರ ನೆಕ್ಸ್ಟ್ ಮುಂದಿನ ಹಂತ ಆ ಪೇಜ್ದಲ್ಲಿ ಮೊಟ್ಟ ಮೊದಲು ನೀವು ಆ ಕೊಟೇಷನ್ ಮುಗಿಸ್ಕೊಂಡು ನಂತರ ಅದನ್ನು ಯಾವ ಕೊಟೇಷನ್, ಅದನ್ನು ಯಾರು ಹೇಳಿದ್ದಾರೆ, ಸ್ವಾಮಿ ವಿವೇಕಾನಂದ ಯಾರು, ಸ್ವಾಮಿ ವಿವೇಕಾನಂದ ತತ್ವಜ್ಞಾನಿ ಅಂತ ಬರೋದು. ಮುಂದೆ ನೀವು ಮುಂದಿನ ಹಂತಕ್ಕೆ ಅರ್ಥ ಅಂತ ಬರೀಬೇಕು. ಅರ್ಥ ಅಂದರೆ
ಯಾವ ಎಸ್ಸೆಯನ್ನು ನೀವು ಬರೀಲಿಕ್ಕೆ ಹೊಂಟಿದ್ದೀರೋ ಅದನ್ನು ಮೂರು ನಾಲ್ಕು ಸಾಲುಗಳಲ್ಲಿ ಅದನ್ನು ಜಸ್ಟ್ ಅದರ ಅರ್ಥ ಬರೀಬೇಕು. ಉದಾಹರಣೆಗೆ ಇದನ್ನೇ ತೆಗೆದುಕೊಳ್ಳಿ, ಇದನ್ನೇ ಮಾತಾಡ್ತಾ ಹೋಗೋಣ. ಈಗ ನಿಮಗೆ ಗೊತ್ತಾಯ್ತು ಅಂತ ಅನ್ನಿಸುತ್ತೆ. ಮಹಿಳಾ ಸಬಲೀಕರಣ, ಮಹಿಳೆಯರನ್ನು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ವಿಶೇಷವಾಗಿ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವುದೇ ಮಹಿಳಾ ಸಬಲೀಕರಣ ಅಂತ ಇಲ್ಲಿ ಅರ್ಥ ಬರೀಬೇಕು. ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ವಿಶೇಷವಾಗಿ ಆರ್ಥಿಕವಾಗಿ ಮಹಿಳೆಯರನ್ನು ಸಬಲರನ್ನಾಗಿ ಮಾಡುವುದೇ ಮಹಿಳಾ ಸಬಲೀಕರಣ. ಈ ಮಹಿಳಾ ಸಬಲೀಕರಣ ಕಾಯ್ದೆಯನ್ನು 2001 ತರಲಾಯಿತು ಅಂತ ಇಲ್ಲಿ ಅರ್ಥ ಬರೋದು. ನಂತರ 20 ಮಾರ್ಕ್ಸ್ಗೆ, ಈ 20 ಅಂಕಗಳಿಗೆ ನಾನು ಮಾತಾಡ್ತಾ ಇದ್ದೀನಿ ಈಗ, ಆಮೇಲೆ 30 ಅಂಕಗಳು, ಆಮೇಲೆ 125 ಅಂಕಗಳನ್ನು ಮಾತಾಡ್ತಾ ಹೋಗೋಣ. ಇಲ್ಲಿ ಪ್ಯಾರಾಗ್ರಾಫ್ ಮಾಡಿ ಇಲ್ಲಿಗೇ ನಿಮ್ಮ ವಿಚಾರಗಳನ್ನು ಮುಗಿಸಿಬಿಡಬೇಕು. ಅದಕ್ಕೂ ಐತಿಹಾಸಿಕ ಹಿನ್ನೆಲೆ ಅಥವಾ ಪೀಠಿಕೆ ಎನ್ನಲಾಗುತ್ತದೆ. ಇಲ್ಲಿ ಬರಿತಾ ಹೋಗಬೇಕು. ಎಲ್ಲಿ ಮಹಿಳೆಯು ಗೌರವಿಸಲ್ಪಡುವಳೋ ಅಲ್ಲಿ ದೇವತೆಗಳು ವಾಸ ಮಾಡುತ್ತಾರೆ ಎಂಬ ಮನುಸ್ಮೃತಿಯಲ್ಲಿ ಹೇಳಿದ ಒಂದು ವಿಚಾರವಾಗಿ ಮಹಿಳೆಯರನ್ನು ನಾವು ಯಾವಾಗಲೂ ಗೌರವಿಸುತ್ತಾ ಬಂದರೆ ಮಾತ್ರ ಮಹಿಳಾ ಸಬಲೀಕರಣ ಸಾಧ್ಯವಾಗುತ್ತದೆ. ಶತಶತಮಾನಗಳಿಂದಲೂ, ತಲೆತಲಾಂತರಗಳಿಂದಲೂ ಪುರುಷ ಪ್ರಧಾನವಾದ ದೇಶ ಮತ್ತು ಸಮಾಜದಲ್ಲಿ ಮಹಿಳೆಯರನ್ನು ನಿರ್ಲಕ್ಷಿಸಲಾಗ್ತಾ ಬಂದಿದ್ದೇವೆ. ಅದು ಸೌಲಭ್ಯಗಳಾಗಿರ್ಬೋದು, ಯಾವುದೇ ವಿಚಾರವಾಗಿ ಮಹಿಳೆಯರನ್ನು ನಿರ್ಲಕ್ಷಿಸುತ್ತಾ ಬಂದಿದ್ದೇವೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಸ್ವತಂತ್ರ ನಂತರ ಅಥವಾ 1956 ನಂತರ ಮೈಸೂರು ರಾಜ್ಯ ಕನ್ನಡ ಅಂತ ಏನು ಬಂತೋ ಆ ರಾಜ್ಯಗಳು ಭಾಷೆಗಳಾದರ ಮೇಲೆ ಅಲ್ಲಿನಿಂದ ಇಲ್ಲಿಯವರೆಗೂ ಒಬ್ಬ ಮಹಿಳಾ ಮುಖ್ಯಮಂತ್ರಿಯು ಕರ್ನಾಟಕ ರಾಜ್ಯವನ್ನು ಆಳಿಲ್ಲ. ಯಾಕೆ ನಾವು ಅವರಿಗೆ ಸಬಲೀಕರಣ ಮಾಡಬೇಕು, ಯಾಕೆ ಅವ್ರಿಗೆ ಹಕ್ಕುಗಳನ್ನು ಕೊಡಬೇಕು ಅನ್ನೋ ವಿಚಾರ ಇಲ್ಲಿಯವರೆಗೂ ಒಬ್ಬರೂ ಕರ್ನಾಟಕ ರಾಜ್ಯದ ಮಹಿಳಾ ಮುಖ್ಯಮಂತ್ರಿಗಳಾಗಿಲ್ಲ. ದೇಶದಲ್ಲಿ 28 ರಾಜ್ಯಗಳಿದ್ದಾವೆ, ಆ ದೇಶದಲ್ಲಿ 28 ರಾಜ್ಯಗಳಲ್ಲಿ ಒಬ್ಬರೇ ಒಬ್ಬ ಮಹಿಳಾ ಮುಖ್ಯಮಂತ್ರಿ ಇದ್ದಾರೆ, ಅದು ಪಶ್ಚಿಮ ಬಂಗಾಳದಲ್ಲಿದ್ದಾರೆ, ಮಮತಾ ಬ್ಯಾನರ್ಜಿ. ಉಳಿದೆಲ್ಲ ಮುಖ್ಯಮಂತ್ರಿಗಳೆಲ್ಲರೂ ಪುರುಷರಾಗಿದ್ದರಿಂದ ರಾಜಕೀಯವಾಗಿ ನಾವು ಶೂನ್ಯ ಮತ್ತು 1% ಅವರಿಗೆ ನಾವು ಕೊಟ್ಟಿದ್ದರಿಂದ ಮಹಿಳಾ ಸಬಲೀಕರಣ ಕ್ವಶನ್ನಾಗಿ ಪರಿಣಮಿಸ್ತದೆ. ಪ್ರತಿ ಕ್ವಶನ್ ಪೇಪರ್ದಲ್ಲಿಯೂ ಮಹಿಳಾ ಸಬಲೀಕರಣ ಬಗ್ಗೆ ಕೇಳಲಾಗ್ತದೆ. ನಾವು ಅವರಿಗೆ ಅವರು ಇರ್ತಕ್ಕಂಥ ಹಕ್ಕುಗಳನ್ನು ನಾವು ಕೊಡ್ತಾ ಬಂದಿಲ್ಲ. ಪುರುಷರ ವಾದ ಏನಂದರೆ ಅವರಲ್ಲಿ ಅಷ್ಟು ಸಾಮರ್ಥ್ಯವಿದ್ದರೆ ಅವರು ತೆಗೆದುಕೊಳ್ಳಲಿ ಅಂತ ಪುರುಷರ ವಾದ ಮಾಡ್ತಾರೆ. ಅವರು ಏನು ವಾದ ಮಾಡ್ತಾರೆ ಅಂದರೆ ಮಹಿಳೆಯರು ಅವ್ರು ನಮ್ಮ ಹಕ್ಕು ಅದು ನಮಗೆ ಅವ್ರು ಕೊಡಬೇಕಂತ ಅವರು ವಾದ ಮಾಡ್ತಾರೆ. ಅವರಿಬ್ಬರ ವಾದದಲ್ಲಿ ಸಬಲೀಕರಣಕ್ಕೆ ತೊಡಕಾಗಿ ಪರಿಣಮಿಸ್ತಾ ಹೋಗ್ತಾ ಇದೆ. ಹೀಗಾಗಿ ಪುರುಷರು ಮತ್ತು ಮಹಿಳೆಯರು ಒಟ್ಟಿಗೆ ಸೇರಿ ಮಹಿಳಾ ಸಬಲೀಕರಣವನ್ನು ಮಾಡಬೇಕಾಗಿದೆ ಅಂತ ಇಲ್ಲಿ ಬರೆದು ಇಷ್ಟಕ್ಕೆ ಮುಗಿಸಿಬಿಡಬೇಕು. ಯಾಕೆಂದರೆ 20 ಮಾರ್ಕ್ಸ್ಗೆ ನೀವು 35 ನಿಮಿಷದಲ್ಲಿ ನಿಮ್ಮ ಎಸ್ಸೆಗಳನ್ನು ಮುಗಿಸಬೇಕಾದಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ 35 ನಿಮಿಷದಲ್ಲಿ ನಿಮ್ಮದು ಎಸ್ಸೆ ಮುಗಿಬೇಕು. ಮುಂದೆ ಟ್ರಾನ್ಸ್ಲೇಷನ್ ಅಂತಿರ್ತದೆ, ಪ್ರೆಸಿ ಅಂತಿರ್ತದೆ. ಅದಕ್ಕಾಗಿ 35 ನಿಮಿಷದಲ್ಲಿ 20 ಅಂಕಗಳಿಗೆ ಬರೆದು ಮುಗಿಸಿಬಿಡಬೇಕು. ಮುಂದೆ ಮತ್ತೆ ಟ್ರಾನ್ಸ್ಲೇಷನ್ ಮಾಡಬೇಕಾಗ್ತದೆ. ಸೊ ಇವಿಷ್ಟು ವಿಚಾರಗಳನ್ನು ಇಲ್ಲಿ ನೀವು ಬರಿತಾ ಹೋಗಬೇಕು. ಈ ಪ್ರಬಂಧ ಬರೆಯುವಾಗ ನೀವು ಸ್ವತಂತ್ರರು, ಇಲ್ಲಿ ನಿಮ್ಮ ವಿಚಾರಗಳನ್ನು ಮಂಡಿಸ್ತಾ ಹೋಗಬೇಕು. ಇಲ್ಲಿಗೆ ಆ ಒಂದೇ ಪೇಜ್ದಲ್ಲಿ ಅದನ್ನು ಮುಗಿಸಿಬಿಡಬೇಕು. ಪ್ರಬಂಧ ಬರೆಯುವಾಗ ನೀವು ಸ್ವತಂತ್ರರು, ಈ ಫಸ್ಟ್ ಪೇಪರ್ ಬರೆಯುವಾಗ ಟ್ರಾನ್ಸ್ಲೇಷನ್ ಮಾಡುವಾಗ ಸ್ವತಂತ್ರರು, ಪ್ರೆಸಿ ಬರೆಯುವಾಗ ಸ್ವತಂತ್ರರು, ಸೆಕೆಂಡ್ ಪೇಪರ್ ಬರೆಯುವಾಗ ಪ್ರತಿ ಪ್ರಶ್ನೆಗೆ ನಿಮ್ಮ ಸ್ವತಂತ್ರವನ್ನು ಕಿತ್ತುಕೊಳ್ಳಲಾಗುತ್ತದೆ. ಇಲ್ಲಿ ಆರಾಮಾಗಿ ನಿಮ್ಮನ್ನು ಕೈ ಬಿಟ್ಟಿರ್ತಾರೆ, ಆರಾಮಾಗಿ ನಿಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಹೋಗ್ಬೋದು. ಆ ವ್ಯಕ್ತಪಡಿಸುವ ಉದ್ದೇಶಗಳು, ನಿಮ್ಮ ವಾಕ್ಯಗಳು ಪ್ರಬುದ್ಧವಾಗಿರಬೇಕು, ನಿಖರ ಅಂಕಾಂಶಗಳ ಜೊತೆ ಇರಬೇಕು ಮತ್ತು ಸಮಾನತೆ ಆಧಾರದ ಮೇಲೆ ಇರಬೇಕು. ಅಂದಾಗ ಅದಕ್ಕೆ ಒಂದು ಪ್ರಬುದ್ಧ ಪ್ರಬಂಧ ಎಂದು ಅನಿಸುತ್ತದೆ. ಹೀಗೆ ಪ್ರಥಮ ಪೇಜ್ದಲ್ಲಿ ನಿಮ್ಮದು ಮೊದಲು ಪ್ರಶ್ನೆ ನಂಬರ್ ಮತ್ತು ಯಾವುದು ಎಸ್ಸೆ ಬರೀತಿರುವ ಪ್ರಬಂಧದ ಹೆಸರು, ನಂತರ ಕೊಟೇಷನ್ಸ್, ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳು ಅಥವಾ ಗಾದೆ ಮತ್ತು ನಾಣ್ಣುಡಿ ಅಥವಾ ಅರ್ಥ, ಆಮೇಲೆ ನಿಮ್ಮ ವಿಚಾರಗಳನ್ನು ಮಂಡಿಸಿದಾಗ ತಕ್ಷಣ 2ನೇ ಪೇಜಕ್ಕೆ ಮುಂದೆ ಹೋಗೋಣ. ಈ 2ನೇ ಪೇಜ್ನಲ್ಲಿ ಏನು ಬರೀಬೇಕಂತಂತಂದರೆ ಈ ಒಂದು ಎಸ್ಸೆಗೆ ಸಂಬಂಧಪಟ್ಟಂತೆ ಮಹಿಳಾ ಸಬಲೀಕರಣಕ್ಕೆ ತೊಡಕಾಗಿರುವ ಅಂಶಗಳು. 2ನೇ ಪೇಜ್ದಲ್ಲಿ ಮಹಿಳಾ ಸಬಲೀಕರಣಕ್ಕೆ ತೊಡಕಾಗಿರುವ ಅಂಶಗಳು. ಕೆಲವೊಂದು ಎಸೆಗಳಲ್ಲಿ ಏನಿರ್ತದೆ, ಲಾಭಗಳು ದೋಷಗಳು, ಅನುಕೂಲಗಳು ಅನಾನುಕೂಲಗಳು, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಂತ ಇರ್ತವೆ. ಇಲ್ಲಿ ನಾವು ಈ ಒಂದು ಎಸೆಗೆ ಸಂಬಂಧಪಟ್ಟ ಹಾಗೆ ಮಹಿಳಾ ಸಬಲೀಕರಣಕ್ಕೆ ತೊಡಕಾಗಿರುವ ಅಂಶಗಳು ಯಾವುವು ಅನ್ನೋದನ್ನು ನಾವಿಲ್ಲಿ ಬರಿತಾ ಹೋಗಬೇಕು. ತೊಡಕಾಗಿರುವ ಅಂಶಗಳು ಇಲ್ಲಿ ಹೇಗೆ ಬರಿಬೇಕಂತಂದರೆ, ಮೊದಲು ಇಲ್ಲಿ ಡಾಟ್ ಮಾಡಿ, ಹೀಗೆ ಡಾಟ್ ಮಾಡಿ ಆ
ಪೂರ್ತಿಯಾಗಿ ಆ ವಿಚಾರ ಬರೆದ್ಬಿಡಬೇಕು ಡೈರೆಕ್ಟಾಗಿ. ಫಾರ್ ಎಕ್ಸಾಂಪಲ್, ಸ್ತ್ರೀ ಪುರುಷರ ನಡುವಿನ ಅಸಮಾನತೆ, ಸ್ತ್ರೀ ಪುರುಷರ ನಡುವಿನ ಅಸಮಾನತೆ, ಸ್ತ್ರೀ ಪುರುಷರ ನಡುವಿನ ಅಸಮಾನತೆ, ಇದು ಮೊಟ್ಟ ಮೊದಲನೇ ತೊಡಕಾಗಿರುವ ಅಂಶ. ಇದನ್ನು ಏನು ಮಾಡಿಬಿಡ್ಬೇಕಂದ್ರೆ ಇಲ್ಲೇ ನೀವು ಒಂದು 4-5 ಲೈನ್ಗಳಲ್ಲಿ ಇಲ್ಲಿಂದ ಹಿಡ್ಕೊಂಡು ಪ್ಯಾರಾಗ್ರಾಫ್ ಮಾಡಿ ಇಲ್ಲಿಗೆ ಅದನ್ನು ಎಕ್ಸ್ಪ್ಲನೇಷನ್ ಮಾಡಿ ಬಿಟ್ಬಿಡಬೇಕು. ನೆಕ್ಸ್ಟ್ ಪಾಯಿಂಟ್ ಆಮೇಲೆ ಇಲ್ಲಿ ಹೋಗಬೇಕು, ಆಮೇಲೆ ಅನದರ್ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಹೋಗಬೇಕು. ಇದನ್ನು ಮಾತಾಡ್ತಾ ಹೋಗೋಣ. ಸ್ತ್ರೀ ಪುರುಷರ ನಡುವಿನ ಅಸಮಾನತೆ, ಸ್ತ್ರೀ ಪುರುಷರ ನಡುವಿನ ಅಸಮಾನತೆಯು ಈ ಮಹಿಳಾ ಸಬಲೀಕರಣಕ್ಕೆ ತೊಡಕಾಗಿರುವ ಅಂಶವಾಗಿದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರಿಗೆ ಬಹಳಷ್ಟು ಸೌಲಭ್ಯಗಳನ್ನು ಕೊಡುವುದರಿಂದ ಪುರುಷ ಮತ್ತು ಸ್ತ್ರೀಯರ ನಡುವೆ ಅಂತರ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಈ ಅಂತರವೇ ಈ ಸಬಲೀಕರಣಕ್ಕೆ ತೊಡಕಾಗಿದೆ. ಹೀಗಾಗಿ ಸಬಲೀಕರಣ ಮಾಡಲು ಸ್ತ್ರೀ ಪುರುಷರ ನಡುವಿನ ಅಸಮಾನತೆಯು ಒಂದು ಪ್ರಮುಖ ಕಾರಣವಾಗಿ ಪರಿಣಮಿಸಿದೆ ಅಂತ ಇಲ್ಲೇ ಅದನ್ನು ಸ್ಟಾಪ್ ಮಾಡಿಬಿಡಬೇಕು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ತಗೋಬೇಕು. ಬಾಲ್ಯ ವಿವಾಹ ಅಂದರೆ 20 ಮಾರ್ಕ್ಸ್ ಬರೆಯುವಾಗ ಇಲ್ಲಿ ನೀವು ಒಂದು ಪಾಯಿಂಟ್ ಬರೆದಾಗ ಅದನ್ನು ಅಲ್ಲೇ ಎಕ್ಸ್ಪ್ಲನೇಷನ್ ಮಾಡಬೇಕು. ಈ ಎಕ್ಸ್ಪ್ಲನೇಷನ್ ಮಾಡುವಾಗ ನೀವು ಸ್ವತಂತ್ರರು, ಪ್ರಬುದ್ಧವಾಗಿರಬೇಕು, ಅಂಕಿಅಂಶಗಳಿದ್ದರೆ ಅಂಕಿಅಂಶಗಳನ್ನ ಹಾಕಬೇಕು, ಸ್ಪಷ್ಟತೆಯಿಂದಿರಬೇಕು ಮತ್ತು ಸಮಾನತೆ ಅದರದ ಮೇಲೆ ಇರಬೇಕು. ಅಂದರೆ ಆ ಎಸ್ಸೆಗೆ ನೀವು ನ್ಯಾಯವನ್ನು ಕೊಡ್ತಾ ಹೋಗಬೇಕು. ಬಾಲ್ಯ ವಿವಾಹ ನೋಡಿ, ಬಾಲ್ಯ ವಿವಾಹ ರದ್ದತಿಯನ್ನು 1929 ಜಾರಿಗೆ ತಂದದ್ದಾದರೂ ಕೂಡ ಇನ್ನೂ ಕೆಲವೊಂದು ನಮ್ಮ ದೇಶದಲ್ಲಿ, ಇನ್ನೂ ಕೆಲವೊಂದು ರಾಜ್ಯಗಳಲ್ಲಿ ಈ ಅನಿಷ್ಟ ಪದ್ಧತಿಯು ಇನ್ನೂ ಜೀವಂತವಿದೆ. ಬಾಲ್ಯ ವಿವಾಹ ಬಾಲಕಿಯನ್ನು ಸ್ಕೂಲ್ ಅಥವಾ ಶಾಲೆಗೆ ಕಳಿಸದೆ ಶಿಕ್ಷಣದಿಂದ ದೂರವಿಟ್ಟು ಆಕೆಯನ್ನು ಮನೆ ಮತ್ತು ಕುಟುಂಬದ ವಾತಾವರಣಕ್ಕೆ ದೂಡುವುದು, ಇಂತಹ ಅನಿಷ್ಟ ಪದ್ಧತಿಯು ನಮ್ಮ ದೇಶದಲ್ಲಿ ಇನ್ನೂ ಇರುವುದರಿಂದ ಅದನ್ನು ಹೋಗಲಾಡಿಸುವುದು ಅನಿವಾರ್ಯವಾಗಿದೆ. ಈ ಬಾಲ್ಯ ವಿವಾಹವು ಮಹಿಳಾ ಸಬಲೀಕರಣಕ್ಕೆ, ಆ ಬಾಲಕಿಯ ಸಬಲೀಕರಣಕ್ಕೆ ಅಡ್ಡಗಾಲು ಹೊಡೆಯುತ್ತದೆ ಅಥವಾ ತೊಡಕಾಗಿರುತ್ತದೆ. ಅದಕ್ಕಾಗಿ ಬಾಲ್ಯ ವಿವಾಹ ಈ ಮಹಿಳಾ ಸಬಲೀಕರಣಕ್ಕೆ ತೊಡಕಾಗಿದೆ. ನಾವು ನಮ್ಮ ದೇಶವನ್ನು ಸೂಪರ್ ಪವರ್ ಭಾರತ ಅಂತ ಹೇಳ್ತೀವಿ, ಅದೇ ವಿಷಯದಲ್ಲಿ 21ನೇ ಶತಮಾನದಲ್ಲಿ ಸಾಮಾಜಿಕ ಸುಧಾರಣೆಯ ಅವಶ್ಯಕತೆ, ಈ ಸಾಮಾಜಿಕ ಸುಧಾರಣೆಯ ಅವಶ್ಯಕತೆಗಳು ನಮ್ಮ ದೇಶದಲ್ಲಿ ಅನಿವಾರ್ಯವಾಗಿ ಎದುರಾಗಿವೆ. ಹೀಗಾಗಿ ಬಾಲ್ಯ ವಿವಾಹ ಸಬಲೀಕರಣಕ್ಕೆ ಸಾಧ್ಯವಾಗುತ್ತಿಲ್ಲ ಅನ್ನೋದನ್ನು ಇಲ್ಲೇ ಎಕ್ಸ್ಪ್ಲನೇಷನ್ ಮಾಡಿ ಬಿಡಬೇಕು. ನೆಕ್ಸ್ಟ್ ಪಾಯಿಂಟ್, ವರದಕ್ಷಿಣೆ. ವರದಕ್ಷಿಣೆಯು ಮಹಿಳಾ ಸಬಲೀಕರಣಕ್ಕೆ ತೊಡಕಾಗಿರುವ ಅಂಶ ಹೇಗೆ ಎಂದರೆ ನೋಡಿ, ವರದಕ್ಷಿಣೆಯು ಶ್ರೀಮಂತ ಕುಟುಂಬಗಳಲ್ಲಿ ಏನಾದರೂ ತೆಗೆದುಕೊಳ್ಳುವುದಾದರೆ, ಶ್ರೀಮಂತ ಕುಟುಂಬಗಳಲ್ಲಿ, ಅತಿ ಶ್ರೀಮಂತ ಕುಟುಂಬಗಳಲ್ಲಿ ಈ ವರದಕ್ಷಿಣೆ ಅಂತಿದ್ದರೆ ಇಲ್ಲಿ ವರದಕ್ಷಿಣೆ ಒಂದು ಪ್ರತಿಷ್ಠೆ ಅಥವಾ ಅಂತಸ್ತು ಆಗಿರುವುದರಿಂದ ಅಲ್ಲಿ ವರದಕ್ಷಿಣೆ ಸಾವುಗಳು ಆಗುವುದಿಲ್ಲ. ಹೀಗಾಗಿ ಅಲ್ಲಿ ವರದಕ್ಷಿಣೆ ಅನ್ನೋದು ಶ್ರೀಮಂತ ಕುಟುಂಬಗಳಲ್ಲಿ ಮತ್ತು ಅತಿ ಶ್ರೀಮಂತ ಕುಟುಂಬಗಳಲ್ಲಿ ವರದಕ್ಷಿಣೆ ಅನ್ನೋದು ಅದು ಪಿಡುಗಲ್ಲ, ವರದಕ್ಷಿಣೆ ಅನ್ನೋದು ಸಮಸ್ಯೆ ಅಲ್ಲ. ಅವರು ತಮ್ಮ ಪ್ರತಿಷ್ಠೆಗೋಸ್ಕರ, ತಮ್ಮ ಅಂತಸ್ತಿನಿಗೋಸ್ಕರ ಕೊಡುವುದು ಮತ್ತು ತೆಗೆದುಕೊಳ್ಳುವುದನ್ನು ಮಾಡುತ್ತಿರುವುದರಿಂದ ಅಲ್ಲಿ ವರದಕ್ಷಿಣೆ ಸಾವುಗಳಾಗುವುದಿಲ್ಲ. ಹೀಗಾಗಿ ಅಲ್ಲಿ ವರದಕ್ಷಿಣೆ ಸಬಲೀಕರಣಕ್ಕೆ ತೊಡಕಾಗುವುದಿಲ್ಲ, ಯಾಕಂದರೆ ಇಬ್ಬರೂ ಅನುಕೂಲಸ್ಥರು ಇರುತ್ತಾರೆ. ಎಲ್ಲಿ ವರದಕ್ಷಿಣೆ ಸಮಸ್ಯೆ ಬರ್ತದೆ ಅಂತಂದರೆ ಮಧ್ಯಮ ವರ್ಗದ ಕುಟುಂಬಗಳು ಮತ್ತು ಬಡವರ್ಗದ ಕುಟುಂಬಗಳಲ್ಲಿ ವರದಕ್ಷಿಣೆ ಪೀಡೆಯಿಂದ ಸಾವು ಆದರೆ ಅದು ಸಬಲೀಕರಣಕ್ಕೆ ಅಡ್ಡಗಾಲು ಹೊಡೆಯುತ್ತದೆ. ವರದಕ್ಷಿಣೆ ಸಾವು, ಫಾರ್ ಎಕ್ಸಾಂಪಲ್, ಈಗ ಒಂದು ಬಡ ಕುಟುಂಬ ಇರ್ತದೆ, ಒಂದು ಯಾವುದೋ ಒಂದು ಮಧ್ಯಮ ವರ್ಗದ ಕುಟುಂಬ ಇರ್ತದೆ, ಯಾರೋ ಒಬ್ಬರು ಒಂದು 2 ಸೋಫಾ ಸೆಟ್ ಕೊಡಿ ಅಂತ ಹೇಳ್ತಾರೆ. 2 ಸೋಫಾ ಸೆಟ್ಟೇ ಕೊಡ್ತಾರೆ, ಪಾಪ ಮಧ್ಯಮ ವರ್ಗದ ಕುಟುಂಬಗಳು ಸಾಲನ್ನು ಅದನ್ನು ಇದನ್ನು ಮಾಡಿ ಸೋಫಾ ಸೆಟ್ ಕೊಡ್ತಾರೆ. ಕೊಟ್ಟರು 2 ಸೋಫಾ ಕೊಟ್ಟರು, ಅವ್ರದ್ದೇನು ವಾದ, ಆ ಸೋಫಾದಲ್ಲಿ ನಿಮ್ಮ ಮಗಳೇ ಕುಳಿತುಕೊಳ್ಳುತ್ತಾಳೆ, ಆ ಸೋಫಾದಲ್ಲಿ ನಿಮ್ಮ ಮಗಳೇ ಕುಳಿತುಕೊಳ್ಳುತ್ತಾಳೆ, ಕೊಡೋದ್ರಲ್ಲಿ ಏನು ತಪ್ಪಿದೆ, ನೀವೇನೇನು ವಸ್ತುಗಳನ್ನು ಕೊಡ್ತೀರೋ ಅವನ್ನೆಲ್ಲ ನಿಮ್ಮ ಮಗಳೇ ಉಪಯೋಗ ಮಾಡಿಸ್ತಾಳೆ ಅಂತ ಹೇಳಿದಾಗ, ಪಾಪ ಏನು ಅಷ್ಟೊಂದು ಅನುಕೂಲ ಇಲ್ಲದ ಕುಟುಂಬಗಳು ಮತ್ತು ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳು ಏನೋ ಸಾಲ ಮಾಡಿ ಕೊಡಿಸ್ತಾರೆ, ಕೊಟ್ಟರು ಅಂತ ತಿಳ್ಕೊಳ್ಳಿ. ನಮ್ಮ ಮಗಳೇ ಕೂತ್ಕೊಳ್ತಾಳೆ, ಆಯಿತು, ನಮ್ಮ ಮಗಳೇ ಕೂತ್ಕೊಳ್ತಾಳೆ, ಆಯಿತು, ನಾವು ಕೊಡ್ತೀವಿ ಅಂತ ಕೊಟ್ಟರು ಅಂತ ತಿಳ್ಕೊಳ್ಳಿ, ನೋ ಪ್ರಾಬ್ಲಮ್. ಯಾವಾಗ 2 ಸೋಫಾ ತಗೊಂಡಾಗ ಇನ್ನೊಂದು 2 ಸೋಫಾಗೆ ಏನಾದರೂ ಅವರು ಕಂಟಿನ್ಯೂ ಆಗಿ ನಿರಂತರವಾಗಿ ಪೀಡೆ ಕೊಟ್ಟಾಗ ಅವಾಗೇನಾದರೂ ಆ ವರದಕ್ಷಿಣೆ ಕೇಳ್ತಕ್ಕಂಥ ಆ ಕುಟುಂಬಗಳು ಅಸಮರ್ಥರಾದಾಗ ಕೊಡಲು ಅಲ್ಲೇನಾದರೂ ವರದಕ್ಷಿಣೆ ಸಾವಾದರೆ
ಅದು ವರದಕ್ಷಿಣೆ. ಆ ಒಂದು ಹೆಣ್ಣು ಮಗಳು ಅಥವಾ ತಂದೆ ತಾಯಿಗಳ ಆ ಮಗುವಿಗೆ ಘಾಸಿಯಾಗಿ ಆ ಮಗು ಅಥವಾ ಆ ಮಹಿಳೆ ತನ್ನ ಆತ್ಮವನ್ನು ತಾನೇ ಹತ್ಯೆ ಮಾಡಿಕೊಳ್ಳುತ್ತಾಳೆ, ಆವಾಗ ವರದಕ್ಷಿಣೆ ಸಾವು ಎಂದು ಕರೆಯುತ್ತಾರೆ. ಆ ಸಾವು ಮಹಿಳಾ ಸಬಲೀಕರಣಕ್ಕೆ ತೊಡಕಾಗಿರುತ್ತದೆ. ಶ್ರೀಮಂತ ಕುಟುಂಬಗಳಲ್ಲಿ ಅದು ಸಮಸ್ಯೆ ಬರುವುದಿಲ್ಲ. ಶ್ರೀಮಂತ ಕುಟುಂಬಗಳಲ್ಲಿ ಅಲ್ಲಿ ಕೊಡತೆ ಉಳಿದಿರ್ತದೆ, ಅಲ್ಲಿ ಅಂತಸ್ತು ಅಲ್ಲಿ ಸ್ಟೇಟಸ್ ಅಂತ ಬರೋದರಿಂದ ಅಲ್ಲಿ ವರದಕ್ಷಿಣೆ ಸಾವಾಗುವುದಿಲ್ಲ. ವರದಕ್ಷಿಣೆ ಸಾವು ಎಲ್ಲಿ ಆಗಿರುತ್ತದೆಯೋ ಅದು ವರದಕ್ಷಿಣೆ ಒಂದು ಪಿಡುಗಾಗಿರುತ್ತದೆ. ಈ ವರದಕ್ಷಿಣೆಯು ಮಹಿಳಾ ಸಬಲೀಕರಣಕ್ಕೆ ಒಂದು ದೊಡ್ಡ ತೊಡಕು, ಒಂದು ದೊಡ್ಡ ಅಡ್ಡಗಾಲು. ಇದು ಮೂರನೇ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಇದನ್ನೇ ನೋಡಿ. ನೆಕ್ಸ್ಟ್ ಹೆಣ್ಣು ಭ್ರೂಣ ಹತ್ಯೆ, ಇದು ದೊಡ್ಡ ಅನಿಷ್ಟ. ಹೆಣ್ಣು ಭ್ರೂಣ ಹತ್ಯೆ ಇದು ಸಬಲೀಕರಣಕ್ಕೆ ತೊಡಕು. ಇನ್ನೂ ಪ್ರಪಂಚಕ್ಕೆ ಬರದೇ ಇರಲಿದೆ ಆ ಮಗು ಹೆಣ್ಣು ಅಂತೂ ಗೊತ್ತಾದಾಗ ಅದನ್ನು ಆ ಹೆಣ್ಣು ಮಗುವನ್ನು ಹತ್ಯೆ ಮಾಡಲಾಗುತ್ತದೆ, ಹೆಣ್ಣು ಶಿಶು ಹತ್ಯೆಯನ್ನು ಮಾಡಲಾಗುತ್ತದೆ. ಎಷ್ಟು ದುರಂತ ನೋಡಿ. ಈ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ತೊಡಗಿಕೊಳ್ಳುವವರು ಸುಶಿಕ್ಷಿತರೇ ಇರ್ತಾರೆ, ಕಾಮನ್ ಆಗಿ ಜನರಲ್ ಆಗಿ ಸುಶಿಕ್ಷಿತರೇ ಇರ್ತಾರೆ. ಯಾವ ಭ್ರೂಣ ಹತ್ಯೆಯನ್ನು ಇಲ್ಲಿವರೆಗೂ ರೈತರು ಅಥವಾ ಕೂಲಿ ಕಾರ್ಮಿಕರು ಅಥವಾ ಚಿಲ್ಲರೆ ವ್ಯಾಪಾರಿಗಳು ಯಾವ ಇಂಥ ಹೀನಕೃತ್ಯಕ್ಕೆ ಕೈ ಹಾಕುವುದಿಲ್ಲ. ಏನು ಸುಶಿಕ್ಷಿತರಂತ ನಾವೇನು ಹೇಳ್ತಿರೋ, ಶಿಕ್ಷಣದಿಂದ ಭಾಳ ಪ್ರಭಾವಿತರಾದರು, ಶಿಕ್ಷಣದಿಂದ ಭಾಳ ಸುಶಿಕ್ಷಿತರು ಅಂತ ಏನು ಹೇಳ್ತೀವೋ, ಏನು ಕತ್ತಲಿಂದ ಬೆಳಕಿನಡೆಗೆ ಏನು ಸಾಕ್ತವೆ ಅಂತ ನಾವು ಹೇಳ್ತೀವೋ, ಅವರಿಂದನೇ ಇವೆಲ್ಲವೂ ವರದಕ್ಷಿಣೆ ಅವರಿಂದೇ ಆಗ್ತದೆ, ಭ್ರೂಣ ಹತ್ಯೆ ಅವರಿಂದನೇ ಆಗ್ತದೆ. ಸೊ ಹೀಗಾಗಿ ಹೆಣ್ಣು ಭ್ರೂಣ ಹತ್ಯೆ ಭ್ರೂಣ ಹತ್ಯೆಯು ಆ ಒಂದು ಹೆಣ್ಣು ಮಗುವಿನ ಆ ಮಹಿಳೆಯ ಒಪ್ಪಿಗೆಯೋ ಪಡೆದೋ ಒಪ್ಪಿಗೆ ಇಲ್ಲದೆಯೋ ಆ ಹೆಣ್ಣು ಮಗುವಿನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವನ್ನು ಭ್ರೂಣ ಹತ್ಯೆ ಮಾಡಿದಾಗ ಆ ಮಹಿಳೆ ಆ ತಾಯಿ ಘಾಸಿಗೊಳಗಾಗುತ್ತಾರೆ. ಆ ಘಾಸಿ ಆ ಒಂದು ನೋವು ಅವರ ಸಬಲೀಕರಣಕ್ಕೆ ತೊಡಕಾಗ್ತದೆ. ಈ ಹೆಣ್ಣು ಭ್ರೂಣ ಹತ್ಯೆ ಇದು ಬಹಳ ಅಪಾಯ. ಸರ್ಕಾರಗಳು ಭಾಳಷ್ಟು ಕಾನೂನು ಮಾಡಿದರೂ ಕೂಡ ಇದು ನಿರಂತರವಾಗಿ ನಡೀತದೆ ಅಂತಂದರೆ ಇದು ಹೆಣ್ಣು ಭ್ರೂಣ ಹತ್ಯೆ. ಎಷ್ಟು ದುರಂತ ನೋಡಿ. ಒಂದು ಹೆಣ್ಣು ಮಗು ಹುಟ್ಟಿದರೆ ಎಷ್ಟು ತಾಸ್ತಾರ ಭಾವನೆಯಿಂದ ನೋಡ್ತಾರೆ. ಅದೇ ಒಂದು ಹೆಣ್ಣು ಮಗುವನ್ನು ತಮ್ಮ ಮನೆಗೆ ಸೊಸೆಯನ್ನಾಗಿ ಮಾಡಲು ಇಡೀ ದೇಶ ಅಲ್ಲ ಜಗತ್ತುಂಬ ಅಡ್ಡಾಡ್ತಾರೆ ಆ ಸೊಸೆಯನ್ನು ಹುಡುಕಿಕೊಳ್ಳಲು. ಎಂಥ ದುರಂತ, ಎಂಥ ವಿಪರ್ಯಾಸ, ಎಂಥ ಮಾತು ನೋಡಿ. ಒಂದು ಹೆಣ್ಣು ಮಗು ಹುಟ್ಟಿದರೆ ಅದನ್ನು ತಾಸ್ತಾರದಿಂದ ನೋಡ್ತಾರೆ. ಅದೇ ಒಂದು ಹೆಣ್ಣು ಮಗುವಿಗೆ ಇಡೀ ಜಗತ್ತಿನಲ್ಲಿ ಆ ಹೆಣ್ಣು ಮಗುವನ್ನು ಒಬ್ಬ ಮನೆಯ ಸೊಸೆಯಾಗಿ ಮಾಡಲು ಇಡೀ ಜಗತ್ತನ್ನೇ ಅಡ್ಡಾಡ್ತಾರೆ. ಈ ಹೆಣ್ಣು ಭ್ರೂಣ ಹತ್ಯೆ ಮಹಿಳಾ ಸಬಲೀಕರಣಕ್ಕೆ ತೊಡಕಾಗ್ತದೆ. ಇಲ್ಲಿಯವರೆಗೂ ಗಂಡು ಭ್ರೂಣ ಹತ್ಯೆ ಆಗಿದ ಉದಾಹರಣೆಗಳಿಲ್ಲ. ಯಾಕೆಂದರೆ ಹಲವಾರು ಪೇರೆಂಟ್ಸ್ಗಳು ಹಲವಾರು ಕುಟುಂಬಗಳು ಪೋಷಕರು ಗಂಡು ಮಗುವಿನ ಹಂಬಲದಿಂದ ಈ ಹೀನ ಕೃತ್ಯಕ್ಕೆ ಕೈ ಹಾಕುತ್ತಾರೆ. ಗಂಡು ಮಗುವಿನ ಹಂಬಲ ಈ ಹೀನ ಕೃತ್ಯಕ್ಕೆ ಕೈ ಹಾಕ್ತದೆ. ಹೀಗಾಗಿ ಇದು ಮಹಿಳಾ ಸಬಲೀಕರಣಕ್ಕೆ ತೊಡಕಾಗ್ತದೆ. ನೆಕ್ಸ್ಟ್ ನೋಡಿ, ಅನಕ್ಷರತೆ. ಅನಕ್ಷರತೆಯು ಒಂದು ಮಹಿಳಾ ಸಬಲೀಕರಣಕ್ಕೆ ಅಡ್ಡಗಾಲ ಆಗ್ತದೆ. ಹೇಗೆ ಆಗ್ತದೆ ಅಂತಂದರೆ ತಂದೆ ತಾಯಿಗಳು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ. ಹೀಗಾಗಿ ಅನಿವಾರ್ಯವಾಗಿ ತಮ್ಮ ಜೀವನವನ್ನು ಅವರು ನಡೆಸಲು ಮಕ್ಕಳನ್ನು ಶಾಲೆಗೆ ಕಳಿಸೋದಿಲ್ಲ. ಕೆಲವೊಂದು ಏರಿಯಾಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ನಮ್ಮ ರಾಜ್ಯದಿಂದ ಬೇರೆ ಬೇರೆ ರಾಜ್ಯ ಗುಳೆ ಅಂತ ಹೋಗ್ತಾರೆ. ಗುಳೆ ಅಂತ ಹೋದಾಗ ಅವರು ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾರೆ. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಈ ಅನಕ್ಷರತೆಯು ಆ ಮಗುವಿನಲ್ಲಿ ಆ ಹೆಣ್ಣು ಮಗುವಿನಲ್ಲಿ ಸಬಲೀಕರಣ ಮಾಡಲು ಸಾಧ್ಯವಾಗುವುದಿಲ್ಲ. ಶಿಕ್ಷಣದಿಂದ ವಂಚಿತವಾದಾಗ ಶಿಕ್ಷಣ ಅಂದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನು ಪರಿಚಯ ಮಾಡುವುದೇ ಶಿಕ್ಷಣವಾಗಿದ್ದರಿಂದ ಈ ಒಂದು ಪರಿಚಯ ಅರಿವೇ ಗುರು ಎಂಬಂತೆ ಅರಿವು ಆ ಬಾಲಕಿಯಲ್ಲಿ ಮೂಡೋದಿಲ್ಲ. ಹೀಗಾಗಿ ಅನಕ್ಷರತೆಯು ಅವರನ್ನು ಸಬಲರನ್ನಾಗಿ ಮಾಡುವುದಿಲ್ಲ. ಇವಿಷ್ಟು ಐದು ಪಾಯಿಂಟ್ಗಳನ್ನು 20 ಮಾರ್ಚ್ಗೆ ಐದು ಪಾಯಿಂಟ್ಗಳನ್ನು ಇಲ್ಲಿ ನೀವು ಪಾಯಿಂಟ್ಸ್ಗಳನ್ನು ಅಂಶಗಳನ್ನು ಬರೀಬೇಕು. ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಈ ತೊಡಕಾರಿಗೆ ಅಂಶಗಳಿಗೆ ಪರಿಹಾರಗಳನ್ನು ಬರಿತಾ ಹೋಗಬೇಕು. ಇಲ್ಲೇ ಇದೇ ಪೇಜ್ದಲ್ಲಿ ಪರಿಹಾರಗಳಂತೂ ಹಾಕಬೇಕು. ಇದೇ ಪೇಜ್ದಲ್ಲಿ ಪರಿಹಾರಗಳು ಅಂತ ಹಾಕಿದಾಗ ಇಲ್ಲಿ ನೀವು ಏನು ದೊಡ್ಡ ಪರಿಹಾರ ಏನು ಕೊಡೋದು ಬೇಡ್ರಿ, ನೀವೇನು ದೊಡ್ಡ ಏನು ಬಣ್ಣ ಹೊರದು ಏನು ಬೇಡ. ಈ ಇದ್ದ ಅಂಶಗಳಿಗೆ ಪರಿಹಾರ ಕೊಡ್ತಾ ಹೋಗಿ, ಈ ಇದ್ದ ಅಂಶಗಳಿಗೆ ಪರಿಹಾರ ಕೊಡ್ತಾ ಹೋಗಿ. ಏನು ಸ್ತ್ರೀ ಪುರುಷರ ನಡುವಿನ ಸಮಾನತೆ ತರಬೇಕು, ಸ್ತ್ರೀ ಪುರುಷರ ನಡುವೆ ಸಮಾನತೆ, ಸ್ತ್ರೀ ಪುರುಷರ ನಡುವೆ ಸಮಾನತೆ ತರಬೇಕು. ಇದೇ ಪರಿಹಾರ ಇದಕ್ಕೆ, ಸ್ತ್ರೀ ಪುರುಷರ ನಡುವೆ ಸಮಾನತೆ.
ಸ್ತ್ರೀ ಪುರುಷರ ನಡುವೆ ಸಮಾನತೆ ತಂದಾಗ ಮಾತ್ರ ಮಹಿಳಾ ಸಬಲೀಕರಣವಾಗಲು ಸಾಧ್ಯವಾಗುತ್ತದೆ. ಸ್ತ್ರೀ ಮತ್ತು ಪುರುಷರ ನಡುವೆ ಪುರುಷರು ಹೇಗೆ ತಮ್ಮ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಾರೋ ಹಾಗೇ ಸ್ತ್ರೀಯರಿಗೆ ಸೌಲಭ್ಯಗಳನ್ನು ಕೊಡ್ತಾ ಹೋಗಬೇಕು. ಅಂದಾಗ ಮಾತ್ರ ನಾವು ಸಬಲೀಕರಣವನ್ನು ಮಾಡಲು ಸಾಧ್ಯವಾಗುತ್ತದೆ, ಸಶಕ್ತೀಕರಣ ಮಾಡಲು ಸಾಧ್ಯವಾಗುತ್ತದೆ, ಮಹಿಳೆಯರನ್ನು ಬಲಿಷ್ಠರನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ. ಎಂಥ ದುರಂತ ನೋಡಿ, ಒಬ್ಬ ಪುರುಷ ತನ್ನ ತಾಯಿಯನ್ನು ಅತಿಯಾಗಿ ಪ್ರೀತಿ ಮಾಡುತ್ತಾನೆ, ಒಬ್ಬ ಪುರುಷ ತನ್ನ ತಾಯಿಯನ್ನು ಅತಿಯಾಗಿ ಪ್ರೀತಿ ಮಾಡುತ್ತಾನೆ, ಅದೇ ವಿಷಯ ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದಾಗ ಆತ ಹಕ್ಕುಗಳನ್ನು ಕೊಡಲು ಸೌಲಭ್ಯಗಳನ್ನು ಕೊಡಲು ಹಿಂಜರಿಯುತ್ತಾನೆ. ಇದು ಎಂಥ ದೊಡ್ಡ ದುರಂತ ನೋಡಿ. ತಾಯಿಯನ್ನು ಅತಿಯಾಗಿ ಪ್ರೀತಿ ಮಾಡ್ತಾನೆ ಒಬ್ಬ ಪುರುಷ, ಅದೇ ಹೆಣ್ಣು ಮಕ್ಕಳ ವಿಷಯ ಬಂದಾಗ ಹಿಂದೆ ಸರಿಯುತ್ತಾನೆ. ಸ್ವಲ್ಪ ಪುರುಷರ ಸದಿಚ್ಛೆ ಮತ್ತು ಸ್ತ್ರೀಯರ ಸದಿಚ್ಛೆಯಿಂದ ಈ ಪುರುಷರ ಮತ್ತು ಸ್ತ್ರೀಯರ ನಡುವೆ ಸಮಾನತೆ ಬಂದಾಗ ಮಾತ್ರ ಸಬಲೀಕರಣ ಸಾಧ್ಯವಾಗುತ್ತದೆ ಅಂತ ಇದನ್ನು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕು. ನೀವೇನು ಪರಿಹಾರ ಮಾಡಬೇಡಿ, ಇದ್ದ ವಿಷಯಗಳನ್ನೇ ಪರಿಹಾರ ಮಾಡ್ತಾ ಹೋಗಿ. ಈ ಎಸ್ಸೆದಲ್ಲಿ ಬಾಲ್ಯ ವಿವಾಹ ತಡೆ. ಬಾಲ್ಯ ವಿವಾಹದ ತಡೆ ಮಾಡಬೇಕು. ಶಿಕ್ಷಣದ ಮೂಲಕ ಆ ಮಕ್ಕಳಲ್ಲಿ ಮತ್ತು ಆ ಕುಟುಂಬಗಳಲ್ಲಿ ಪೋಷಕರಲ್ಲಿ ಬಾಲ್ಯ ವಿವಾಹ ಅನಿಷ್ಟವಾದುದು, ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿ ಆ ಬಾಲಕಿಯನ್ನು ಮದುವೆ ಅಥವಾ ಕುಟುಂಬದ ಪರಿಸರಕ್ಕೆ ನೂಕುವುದೇ ಬಾಲ್ಯ ವಿವಾಹ ಆಗ್ತದೆ. ಆ ಮಗು ಏನೂ ಗೊತ್ತಿರುವುದಿಲ್ಲ. ಹೀಗಾಗಿ ಆ ಮಗುವಿಗೆ ಮತ್ತು ಪೋಷಕರಿಗೆ ಸರಿಯಾಗಿ ತಿಳುವಳಿಕೆ ನೀಡುವುದರ ಮೂಲಕ ಸಂಘ ಸಂಸ್ಥೆಗಳು, ಸಮಾಜಗಳು, ಸರ್ಕಾರಗಳು ಈ ಬಾಲ್ಯ ವಿವಾಹವನ್ನು ತಡೆಯಬಹುದು. ಸರ್ಕಾರಗಳು ಹತ್ತು ಹಲವಾರು ಯೋಜನೆಗಳನ್ನು ಹಾಕಿದರೂ ಕೂಡ ಬಾಲ್ಯ ವಿವಾಹ ಆ ಪೋಷಕರಲ್ಲಿ ಅರಿವು ಮೂಡಿಸಿದಾಗ ಮಾತ್ರ ಸಾಧ್ಯವಾಗುತ್ತದೆ. ಬಾಲ್ಯ ವಿವಾಹವನ್ನು ತಡೆದಾಗ ಮಾತ್ರ ಸರ್ಕಾರ 1929 ಬಾಲ್ಯ ವಿವಾಹ ತಡೆ ಕಾಯ್ದೆಯನ್ನು ತಂದಿದೆ. ಬಾಲ್ಯ ವಿವಾಹ ತಡೆಯಾದರೆ ಮಾತ್ರ ಆ ಬಾಲಕಿಗೆ ನಾವು ಸಬಲೀಕರಣ ಮಾಡಲು ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ವರದಕ್ಷಿಣೆ. ನೋಡಿ, ಇಲ್ಲಿ ಬಹಳ ಒಂದು ಸೂಕ್ಷ್ಮ ವಿಚಾರ. ವರದಕ್ಷಿಣೆ ಎಂದರೆ ನೋಡಿ, ವರದಕ್ಷಿಣೆಯನ್ನು ಕೂಲಿ ಕಾರ್ಮಿಕರು, ರೈತರು, ಚಿಲ್ಲರೆ ವ್ಯಾಪಾರಿಗಳು ಇವರು ಯಾರು ವರದಕ್ಷಿಣೆಯನ್ನು ತೆಗೆದುಕೊಳ್ಳುವುದಿಲ್ಲ. ವರದಕ್ಷಿಣೆಯನ್ನು ಯಾರು ತೆಗೆದುಕೊಳ್ಳುತ್ತಾರೆ? ಸುಶಿಕ್ಷಿತರು ತೆಗೆದುಕೊಳ್ಳುತ್ತಾರೆ. ನಾಳೆ ನೀವೇ ಸ್ಪರ್ಧಾರ್ಥಿಗಳು ಕೇಳ್ತಾ ಇದ್ದೀರೀಗ, PSI ಆಕಾಂಕ್ಷಿಗಳು, KAS ಆಕಾಂಕ್ಷಿಗಳು, ನಾಳೆ PSI ಆದ್ರಿ ಅಥವಾ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ KAS ಆಫೀಸರ್ ಆಗ್ತೀರಿ. ಆವಾಗ ನೀವು, ನಾನು PSI ಆಗಬೇಕಾದರೆ ನನ್ನ ಕಷ್ಟ ನನಗೆ ಮತ್ತು ದೇವರಿಗೆ ಗೊತ್ತು, ನಾನು KAS ಆಫೀಸರ್ ಆಗಬೇಕಾದರೆ ನನ್ನ ಕಷ್ಟ ನನಗೆ ಮತ್ತು ದೇವರಿಗೆ ಗೊತ್ತು, ನಾನು FDA ಆಗಬೇಕಾದರೆ ನನ್ನ ಕಷ್ಟ ನನಗೆ ಮತ್ತು ದೇವರಿಗೆ ಗೊತ್ತು ಅಂತೂ ಮಾಡಿಕೊಂಡು ಮಧ್ಯದಲ್ಲಿ ಯಾರೂ ಬರಬೇಡಿ ನನ್ನ ಕಷ್ಟಕ್ಕೆ ಅಂತ ತಿಳ್ಕೊಂಡು ವರದಕ್ಷಿಣೆಗೆ ತಾವು ಬೇಡಿಕೆ ಇಟ್ಟಾಗ ಅದು ವರದಕ್ಷಿಣೆ ಪಿಡಗಾಗ್ತದೆ. ಇದರ ವಿರುದ್ಧ ಯಾರು ಹೋರಾಡಬೇಕಂತಂದರೆ ಸುಶಿಕ್ಷಿತರು ಹೋರಾಡಿದಾಗ ಮಾತ್ರ ವರದಕ್ಷಿಣೆ ಬರುವುದಿಲ್ಲ. ಬಹಳಷ್ಟು ಒಂದು ಜನಸಾಮಾನ್ಯರ ನಂಬಿಕೆ, ಅವರು ಕೊಟ್ಟರೆ ನಾವು ಬಿಡುವುದಿಲ್ಲ ಅನ್ನೋದು. ಅಂದರೆ ಅವ್ರು ಕೊಡ್ತಾರೆ, ಪ್ರೀತಿಯಿಂದ ಕೊಡ್ತಾರೆ, ನಾವು ಪ್ರೀತಿಯಿಂದ ತಗೋತೀವಿ. ಪ್ರೀತಿಯಿಂದ ಕೊಟ್ಟು ಪ್ರೀತಿಯಿಂದ ತೆಗೆದುಕೊಂಡರೆ ವರದಕ್ಷಿಣೆ ಸಮಸ್ಯೆ ಆಗುವುದಿಲ್ಲ. ಅಲ್ಲಿ ಏನಾದರೂ ದೌರ್ಜನ್ಯ ಆಗಿ ವರದಕ್ಷಿಣೆ ಸಾವಾಗಿ ದೌರ್ಜನ್ಯಗಳು ನಿರಂತರವಾಗಿ ನಡೆದರೆ ಅದು ವರದಕ್ಷಿಣೆ ಆಗ್ತದೆ. ಆ ದೌರ್ಜನ್ಯ ಮಾಡದ ಹಾಗೆ ಈ ವರದಕ್ಷಿಣೆ ಪಿಡುಗು ಹೋದರೆ ಮಾತ್ರ ಸಬಲೀಕರಣ ಸಾಧ್ಯವಾಗುತ್ತದೆ. ಅನುಕೂಲಸ್ಥರು ಕೊಡುತ್ತಾರೆ, ಅದು ಕಾಣಿಕೆ ಆಗ್ತದೆ. ಇಲ್ಲಿ ವರದಕ್ಷಿಣೆ ಪೀಡಿಗೆ ಮಾಡುವುದನ್ನು ನಿಲ್ಲಿಸಿದಾಗ, ವರದಕ್ಷಿಣೆ ಈ ಅನಿಷ್ಟ ಪದ್ಧತಿಯನ್ನು ನಿಲ್ಲಿಸಿದಾಗ ಮಾತ್ರ ನಾವು ಮಹಿಳಾ ಸಬಲೀಕರಣವನ್ನು ಮಾಡಲು ಸಾಧ್ಯವಾಗುತ್ತದೆ. ಅಂದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ, ಇಲ್ಲವಾದಲ್ಲಿ ಮಹಿಳಾ ಸಬಲೀಕರಣ ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗೆ ಇದನ್ನು ನೋಡಿ, ನೆಕ್ಸ್ಟ್, ಭ್ರೂಣ ಹತ್ಯೆ ತಡೆ. ಇನ್ನೂ ಪ್ರಪಂಚಕ್ಕೆ ಬರದೇ ಆ ಮಗುವನ್ನು ಹತ್ಯೆ ಮಾಡಲಾಗ್ತದೆ. ಹೀಗಾಗಿ ಆ ಹೆಣ್ಣು ಭ್ರೂಣ ಹತ್ಯೆಯನ್ನು ನಾವು ತಡೆದಾಗ ಮಾತ್ರ ಮಹಿಳಾ ಸಬಲೀಕರಣ ಸಾಧ್ಯವಾಗುತ್ತದೆ. ಭ್ರೂಣ ಹತ್ಯೆ ಮಾಡಿಸಿಕೊಂಡ ಮಹಿಳೆಯು ಘಾಸಿಗೊಳಗೊಳಗುತ್ತಾಳೆ, ಅವಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಆವಾಗ ಮಾತ್ರ ಮಗು ಮತ್ತು ತಾಯಿಯ ಆರೋಗ್ಯ ಮತ್ತು ಅವರ ಆಸೆ ಆಕಾಂಕ್ಷೆ ಆಶೋತ್ತರಗಳಿಗೆ ನಾವು ಭ್ರೂಣ ಹತ್ಯೆಯನ್ನು ತಡೆಯಬೇಕಾದಂಥ ಪರಿಸ್ಥಿತಿ ಅನಿವಾರ್ಯವಾಗಿದೆ. ಹೀಗಾಗಿ ಭ್ರೂಣ ಹತ್ಯೆಯನ್ನು ತಡೆಯಬೇಕು. ಇನ್ನು ಕೊನೆಗೆ ಇದು ಒಂದು ಪಾಯಿಂಟು, ಅನಕ್ಷರತೆ ಅಂದರೆ ಸಾಕ್ಷರಸ್ಥರನ್ನಾಗಿ ಮಾಡಬೇಕು. ಅವ್ರನ್ನೇನು ಮಾಡಬೇಕಂದ್ರೆ ಸಾಕ್ಷರತರನ್ನಾಗಿ ಮಾಡಬೇಕು.
ಸಾಕ್ಷರರನ್ನಾಗಿ ಮಾಡಬೇಕು. ಸಾಕ್ಷರತೆ ಸಾಕ್ಷರತೆ ಶಿಕ್ಷಣವನ್ನು ಕೊಡುವುದರ ಮೂಲಕ ನಾವು ಮಹಿಳಾ ಸಬಲೀಕರಣವನ್ನು ಮಾಡ, ಶಿಕ್ಷಣದ ವಂಚಿತರಾದರೆ ಸಬಲೀಕರಣ ಸಾಧ್ಯವಾಗುವುದಿಲ್ಲ. ಶಿಕ್ಷಣವು ಅವರಿಗೆ ಅರಿವೇ ಗುರು ಎಂಬಂತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಸರಿಯೋ ಯಾವುದು ತಪ್ಪು ತಮ್ಮ ಜೀವನದ ಆಯ್ಕೆಗಳನ್ನು ಶಿಕ್ಷಣ ಕೊಡುವುದರಿಂದ ಮಹಿಳೆಯು ಆ ಬಾಲಕಿಯು ಮಹಿಳೆಯರು ಅವರ ಸಬಲೀಕರಣ ಆಗಲು ಸಾಧ್ಯವಾಗುತ್ತದೆ. ಇನ್ನು ಲಾಸ್ಟ್ ನೋಡಿ, ಲಾಸ್ಟ್ ಪೇಜ್ದಲ್ಲಿ 20 ಮಾರ್ಕ್ಸ್ಗೆ ಲಾಸ್ಟ್ ಪೇಜ್ದಲ್ಲಿ ನೀವೇನು ಮಾಡಬೇಕಂತಂದರೆ ನಿಮ್ಮ ವಿಚಾರಗಳನ್ನು ಮಂಡಿಸಬೇಕು. ಅದು ನಿಮ್ಮ ವಿಚಾರ ಹೀಗೆ ಸ್ಟಾರ್ಟ್ ಆಗಬೇಕು, ಒಟ್ಟಿನಲ್ಲಿ ನನ್ನ ಪ್ರಕಾರ ಹೇಳುವುದೇನೆಂದರೆ ಅಂತ ಸ್ಟಾರ್ಟ್ ಆಗಬೇಕು. ಒಟ್ಟಿನಲ್ಲಿ ನನ್ನ ಪ್ರಕಾರ ಹೇಳುವುದೇನೆಂದರೆ ಅಂತ ಹೇಳಿ ಇಲ್ಲಿ ಯಾವುದಾದ್ರು ಒಂದು ಕೊಟೇಶನ್ ಹಾಕಿ ಇಲ್ಲಿ ನಿಮ್ಮ ವಿಚಾರಗಳನ್ನು ಸ್ವತಂತ್ರವಾಗಿ ಹೇಳಬೇಕು. ಹೇಗೆ ಹೇಳಬೇಕಂತಂದರೆ, ಸರ್ಕಾರಗಳು 10 ಹಲವಾರು ಯೋಜನೆಗಳನ್ನು ಕೈಗೊಂಡಿದ್ದಾವೆ, ಸ್ತ್ರೀ ಪುರುಷರ ನಡುವೆ ಸಮಾನತೆಯನ್ನು ತಂದಿದ್ದಾವೆ, ಮತ್ತು ಮೇಲಾಗಿ ಸಬಲೀಕರಣವನ್ನು ಮಾಡಲು ತಂದೆ ಮತ್ತು ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಗಳಿಗೂ ಸಮಪಾಲು ಹೊಂದಿದ್ದಾವೆ. ಹಾಗೆಯೇ ಗಂಡ ಹೆಂಡತಿಯನ್ನು ಪಡೆದಾಗ ಹೆಂಡತಿ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಗಂಡನನ್ನು ಶಿಕ್ಷೆಗೊಳಪಡಿಸಲಾಗುತ್ತದೆ. ಅದೇ ಹೆಂಡತಿ ಗಂಡನನ್ನು ಪಡೆದಾಗ ಅದಕ್ಕೆ ಅಂಡರ್ ಆರ್ಟಿಕಲ್ ನಂಬರ್ 14 ಬರೋದಿಲ್ಲ. ಹೀಗೆ ಸಬಲೀಕರಣ ಮಾಡಲು ಸರ್ಕಾರಗಳು ಭಾಳ ಉಗ್ರವಾಗಿ ಭಾಳ ಒಂದು ಕಠಿಣಬದ್ಧತೆಯಾಗಿ ಮಹಿಳೆಯರ ವಿಚಾರಕ್ಕೆ ಬಂದಾಗ ಶಿಕ್ಷೆಗಳನ್ನು ಕೊಡಲಾಗ್ತದೆ. ಯಾಕೆಂದರೆ ಮಹಿಳಾ ಸಬಲೀಕರಣ ಮಾಡುವ ಮೂಲ ಉದ್ದೇಶವಾಗಿರುತ್ತದೆ. ಹೀಗಾಗಿ ಸದಿಚ್ಛೆಯಿಂದ ಸ್ತ್ರೀ ಮತ್ತು ಪುರುಷರು ಎಲ್ಲರೂ ಒಗ್ಗಟ್ಟಾಗಿ ಸಬಲೀಕರಣಕ್ಕೆ ಸಹಕರಿಸಿದಾಗ ಮಾತ್ರ ನಾವು ಸಬಲೀಕರಣವನ್ನು ಮಾಡಲು ಸಾಧ್ಯವಾಗುತ್ತದೆ. ಸ್ತ್ರೀಯರನ್ನು ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಅದೇ ಥರನಾಗಿ ವಿಶೇಷವಾಗಿ ಇಲ್ಲಿ ನೀವು ಭಾಳಷ್ಟು ಮಹತ್ವ ಕೊಡೋದಂದರೆ ಸಬಲೀಕರಣಕ್ಕೆ ವಿಶೇಷವಾಗಿ ನೀವು ಆರ್ಥಿಕವಾಗಿ ಅವರನ್ನು ಸಬಲರನ್ನಾಗಿ ಮಾಡಬೇಕು. ಒಬ್ಬ ಮಹಿಳೆ ಪುರುಷನಿಂದ ದೌರ್ಜನ್ಯದಿಂದ ತಪ್ಪಿಸಿಕೊಳ್ಳಲು ಏಕಮೇವ ಸಾಧನೆ ಅಂದರೆ ಆ ಸ್ತ್ರೀಯು ಆರ್ಥಿಕತೆಯಿಂದ ಸಬಲರಾಗಬೇಕು. ಅಂದಾಗ ಮಾತ್ರ ಸ್ತ್ರೀ ಪುರುಷ ನಡುವೆ ಸಮಾನತೆಯು ಬರುತ್ತದೆ. ಆರ್ಥಿಕತೆಯ ಮೂಲ ಉದ್ದೇಶ ಆಗಿದ್ದರಿಂದ, ಆರ್ಥಿಕತೆಯೇ ಏಕಮೇವ ಸಾಧನೆ ಮತ್ತು ಪರಿಹಾರ ರೂಪವಾಗಿದ್ದರಿಂದ ಎಲ್ಲರೂ ಸ್ತ್ರೀ ಮತ್ತು ಪುರುಷ ಸ್ತ್ರೀಯರು ಆರ್ಥಿಕತೆಯಲ್ಲಿ ಸಬಲರಾದಾಗ ಮಾತ್ರ ಇದು ಮಹಿಳಾ ಸಬಲೀಕರಣ ಸಾಧ್ಯವಾಗುತ್ತದೆ. ಕೊನೆಗೆ ನನ್ನ ಪ್ರಕಾರ ಮಹಿಳಾ ಸಬಲೀಕರಣವು ಪುರುಷರು ಮತ್ತು ಮಹಿಳೆಯರು ಒಗ್ಗಟ್ಟಾಗಿ ಅರಿವೇ ಗುರು ಎಂಬಂತೆ ಅರಿತುಕೊಂಡು, ವಿವೇಕಾನಂದರು ಮತ್ತೆ ಅವರ ಮಾತನ್ನು ಏನು ನೆನಪಿಸುತ್ತಾ, ಮಹಿಳಾ ಕಲ್ಯಾಣವಾಗದ ಹೊರತು ಜಗತ್ತಿನ ಅಭಿವೃದ್ಧಿಯು ಕನಸು ಕಾಣುವುದು ಅಸ್ಪಷ್ಟ ಅಸತ್ಯ ಅಪೂರ್ಣ ಎಂದು ಹೇಳಿ ನಿಮ್ಮ ಎಸ್ಸೆಗಳನ್ನು ಮುಗಿಸಬೇಕು. ಹೀಗೆ ಕೊನೆಗೆ ನೀವು ಒಟ್ಟಿನಲ್ಲಿ ಉಪಹಾಸವಾರನ್ನು ಮಾಡಬೇಕು. ಇನ್ನು ಕೊನೆಗೆ 30 ಮಾರ್ಕ್ಸಿಂದ ನೋಡಿ, 30 ಮಾರ್ಕ್ಸ್ಗೆ ಹೇಗೆ ಬರೀಬೇಕಂತಂದರೆ, 30 ಮಾರ್ಕ್ಸ್ಗೆ ಇದು ಫಸ್ಟ್ ಪೇಜ್ ಆ್ಯಸ್ ಯೂಶುವಲ್ ಇರ್ತದೆ. ಆಮೇಲೆ ಇಲ್ಲಿ 5 ಪಾಯಿಂಟ್ಗಳಿರ್ತವೆ, ಇಲ್ಲೂ 5 ಪಾಯಿಂಟ್ಗಳಿರ್ತವೆ. ಇಲ್ಲೇನು ಮಾಡ್ಬೇಕಂದ್ರೆ, ಅಕಸ್ಮಾತ್ ಒಂದು ಅಂಶ ಜಾಸ್ತಿ ಸಿಗ್ತಂದ್ರೆ ಒಂದು ಪಾಯಿಂಟ್ ಸೇರಿಸ್ಕೊಳ್ಳಿ. ಅಕಸ್ಮಾತ್ ಒಂದು ಅಂಶ ನಿಮಗೆ ಸಿಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಇದ್ದ ಅಂಶಗಳನ್ನೇ ಎಕ್ಸ್ಪ್ಲನೇಷನ್ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ 6 ಪೇಜ್ ಬರೀರಿ 30 ಮಾರ್ಕ್ಸ್ಗೆ. ಅಂದರೆ ನಿಮಗೆ ಯಾವುದೋ ಒಂದು ಅಂಶ ಸಿಕ್ತು, ಸಿಗಲಿಲ್ಲ ಅಂತಂದರೆ ಇದ್ದ ಅಂಶಗಳನ್ನು ಸ್ವಲ್ಪ ಏನು ಮಾಡ್ತಾ ಹೋಗಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ಆಮೇಲೆ ನಿಮಗೇನಾಗ್ತದೆ ಅದು 30 ಮಾರ್ಕ್ಸ್ಗೆ ಆಗ್ತದೆ. ಹಾಗೆ ಲಾಸ್ಟ್ ಪಾಯಿಂಟ್ ನೋಡಿ, 125 ಮಾರ್ಕ್ಸ್ಗೆ ಪ್ರಥಮ ಪೇಜ್ದಲ್ಲಿ ಆ್ಯಸ್ ಯೂಶುವಲ್ ಇರ್ತದೆ. ಆಮೇಲೆ ಇಲ್ಲೇನು ಪೀಠಿಕೆ ಅಥವಾ ಐತಿಹಾಸಿಕ ಹಿನ್ನೆಲೆ ಏನು ಕೊಟ್ಟಿರ್ತಾರೆ ಅದನ್ನು 2 ಪೇಜ್ ಮಾಡ್ಕೊಳ್ಳಿ, 2 ಪೇಜ್ ಆಯಿತು. ಇಲ್ಲಿ ಅಂಶಗಳನ್ನು 5 ಬರೆದಿದ್ದರೆ, ದೀಡು ಪೇಜ್ದಾಗ ಬರೆದಿದ್ದರೆ ಅದನ್ನು ಡಬಲ್ ಮಾಡಿದರೆ 3 ಪೇಜ್ ಆಯಿತು. ಹಾಗೆ ಪರಿಹಾರಗಳನ್ನು 5 ಪೇಜ್ ಬರೆದಿದ್ದರೆ ಅದನ್ನು ಡಬಲ್ ಮಾಡಿ ಅದು 3 ಪೇಜ್ ಆಯಿತು. ಕೊನೆಗೆ 1 ಪೇಜ್ದಲ್ಲಿ ಉಪಸಂಹಾರ ಮಾಡಿದ್ದರೆ ಈಗ ಅದನ್ನು ಡಬಲ್ ಮಾಡ್ಕೊಳ್ಳಿ. ಸೊ ಒಟ್ಟು 10 ಪೇಜ್ಗಳು 125 ಮಾರ್ಕ್ಸ್ಗಳಿಗೆ ಇಟ್ಸ್ ಎಲಿಜಿಬಲ್. ಸೊ 9-13 ಪೇಜಸ್ ಆಗಬೇಕು ಕೆ ಎಸ್ ಮತ್ತು ಯು ಪಿ ಎಸ್ಗೆ. ನೀವು 10 ಪೇಜ್ಗಳನ್ನು ಬರೆದರೆ ಸಾಕು. ಹೀಗೆ 20 ಮಾರ್ಕ್ಸ್ಗಳು, 30 ಮಾರ್ಕ್ಸ್ಗಳು, 125ಕ್ಕೆ ಬರೆದರೆ ಇದೊಂದು ಎಸ್ಸೆ ಒಂದು ಪ್ರಬುದ್ಧವಾಗಿ ಸ್ಪಷ್ಟತೆಯಿಂದ ನಿಖರತೆಯಿಂದ ಇರ್ತದೆ. ಯಾವುದಾದ್ರೂ ನಿಮಗೆ ಯೋಜನೆಗಳು, ಯಾವುದಾದ್ರೂ ಸರ್ಕಾರದ ಯೋಜನೆಗಳು, ಅವು ಏನಾದರೂ ಇಶ್ಯೂಗಳಿದ್ದರೆ ಅವನ್ನ ಇಲ್ಲಿ ಕೊನೆಯಲ್ಲಿ ನಿಮ್ಮಲ್ಲಿ ಅದನ್ನು ಪ್ರಚುರಪಡಿಸ್ತಾ ಹೋಗಬೇಕು. ಹೀಗೆ ಒಂದು ಎಸ್ಸೆ ಪ್ರಬುದ್ಧವಾಗಿರುತ್ತದೆ. ಧನ್ಯವಾದಗಳು. ಮತ್ತೊಂದು ಎಸ್ಸೆಯನ್ನು ಮತ್ತೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್.